ಇವತ್ತಿನ ಈ ಪಬ್ಲಿಕ್ ಚಾಲೆಂಜ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ಅತಿಥಿ ಶ್ರೀಮತಿ ಶಕುಂತಳಾ ಶೆಟ್ಟಿ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ, ಹಾಗೆಯೇ ವಿಧಾನಮಂಡಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಇದರ ಅಧ್ಯಕ್ಷೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹಳಷ್ಟು ಪ್ರಶ್ನೆಗಳು ನಿಮ್ಮ ಅಭಿಮಾನಿಗಳಿಂದ ನಮ್ಗೆ ಬಂದಿದೆ. ಕೆಲವೊಂದು ಆಯ್ದ ಪ್ರಶ್ನೆಗಳು ಸೇರಿ ಈಗ ಈ ಪಬ್ಲಿಕ್ ಚಾಲೆಂಜ್ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಮೇಡಮ್, ಮೊದಲ ಪ್ರಶ್ನೆ ಕೇಳಿ. ನೀವು ರಮಾನಾಥ್ ರೈ ಅವರ ವಿರುದ್ಧ ಇಲೆಕ್ಷನ್ನಲ್ಲಿ ನಿಂತು ಹೋರಾಟ ಮಾಡಿದವರು, ಅವರೇ ಜಿಲ್ಲೆಯ ಅಧ್ಯಕ್ಷ ಇರುವಾಗ ಅವರದೇ ಪಕ್ಷಕ್ಕೆ ಬಿ ಜೆ ಪಿಯನ್ನು ಬಿಟ್ಟು ಬಂದ್ರಿ, ಏನಮ್ಮ ಏನು ಕಾರಣ? ನಾನು ರಮಾನಾಥ್ ರೈಯ ಎದುರುಗಡೆ ಅಂತ ಕಂಟೆಸ್ಟ್ ಮಾಡಿದ್ದಲ್ಲ, ಕಾಂಗ್ರೆಸ್ನ ಇದ್ದರು. ಕಾಂಗ್ರೆಸ್ಸಿನ ಇದ್ದರು, ಬಿ ಜೆ ಪಿಯಲ್ಲಿ ಅವಕಾಶ ಕೊಟ್ಟರು, ನಾನು ನಿಲ್ಲಬೇಕಾಯ್ತು. ಅಲ್ಲಿ ಬಹಳ ಅಂತರ ಇತ್ತು ಕಾಂಗ್ರೆಸ್ಸಿಗೂ ಬಿ ಜೆ ಪಿಗೂ. ಆಗ ಮಹಿಳೆಯರು ನಿಂತಾಗ ಅಲ್ಲಿ ಪಕ್ಷ ಬೆಳಿಬಹುದು ಅಂತ ಹೇಳುವ ಆ ಉದ್ದೇಶದಿಂದ ಅಲ್ಲಿ ಹಾಕಿದರು. ಹಾಗೆಯೇ ಬಹಳ ಅಂತರ ಕಡಿಮೆವರೆಗೆ ಬಂದರವರೆಗೆ ಎರಡು ಬಾರಿ ಅಲ್ಲಿ ಕಂಟೆಸ್ಟ್ ಮಾಡಿದ್ದೆ. ಅದು ಪಾರ್ಟಿ ಇದು, ನನಗೂ ರಮಾನಾಥ್ ರೈಗಳಿಗೂ ವೈಯಕ್ತಿಕ ಏನಿಲ್ಲ. ಆಮೇಲೆ ಈಗ ಕಾಂಗ್ರೆಸ್ಸಿಗೆ ಬಂದಿರೋದು. ನಾನು 25 ವರ್ಷ ಬಿ ಜೆ ಪಿಯಲ್ಲಿ ತಳಮಟ್ಟದಿಂದ, ಅಂದರೆ ಗ್ರಾಸ್ ರೂಟ್, ಅಂದರೆ ನಾನು ಮಾರ್ಗದಲ್ಲಿ ತಾವರೆ ಬಿಡಿಸಿ ಮೇಲೆ ಬಂದವಳು. ಈಗೆಲ್ಲ ಇರುವವರು ಬಿ ಜೆ ಪಿಯಲ್ಲಿ ಅದು ಬೆಳೆದ ಮೇಲೆ ಬಂದವರು. ಆ ಕಾಲದಿಂದ ನಾನು ಪಕ್ಷದಲ್ಲಿ 25 ವರ್ಷ ಇದ್ದೆ, ಶಾಸಕಿ ಆಗಿದ್ದೆ. ಶಾಸಕಿ ಆಗಿದ್ದಾಗ ಯಾವುದು ಕಾರಣಕ್ಕೆ ಅಂತ ಗೊತ್ತಿಲ್ಲ, ಸೀಟ್ ಇಲ್ಲ ಅಂತ ಹೇಳಿದರು. ಸೀಟಿನ ಅಪೇಕ್ಷೆ ನನಗಿರಲಿಲ್ಲ. ನಾನು ಪ್ರಮುಖರಲ್ಲಿ ಹೋಗಿ ಕೇಳಿದ್ದೆ. ಕೇಳಲಿಕ್ಕೆ ನಮ್ಮ ಹಿರಿಯರೇ ಕಳಿಸಿದರು ಪಕ್ಷದಿಂದಲೇ. ಹೋಗಿ ಕೇಳಿ ಅಮ್ಮ ಯಾಕಿಲ್ಲ ಅಂತ ಹೇಳ್ತಾರೆ. ಅಂದರೆ ನಾನು ಇಡೀ ರಾಜ್ಯದಲ್ಲಿ 2nd ಪ್ಲೇಸ್ ವರ್ಕ್ ಮಾಡಿದ್ದೆ 3.5 ವರ್ಷದಲ್ಲಿ. ಅದಕ್ಕೆ ಕೇಳಿ ಅಂತ ಹೇಳಿದರು, ಹೋಗಿದ್ದೆ. ನನಗೆ 2-3 ಕಡೆ ಈಗ ಅದು ಹಳೆಯ ನೆನಪುಗಳು. ಹೌದು, ಹೇಳಿದ್ದೇನೆಂದರೆ ಹೇಳುವ ಅಗತ್ಯ ಇಲ್ಲ ಅಂತ. ನಂದೇನೆಂದರೆ ತಳಮಟ್ಟದಿಂದ ಅಲ್ಲಿವರೆಗೆ ಯಾವುದನ್ನೂ ಅಪೇಕ್ಷಿಸದೆ ನಾವು ಕೆಲಸ ಮಾಡಿರುವಾಗ ಯಾಕೆ ಇಲ್ಲ, ಅದರಲ್ಲೂ ನಾವು 80 ಜನ 79 ಇದ್ದೆವು, ಪ್ಲಸ್ ಒಬ್ಬರು ರಾಜಶೇಖರ್ ಸಿಂಧೂರ್ ಅಂತ ಇಂಡಿಪೆಂಡೆಂಟ್ ಗೆದ್ದವರು ಬಿ ಜೆ ಪಿಗೆ ಬಂದಿದ್ದರು. ಅದು 79 ಪುರುಷರಿಗೂ ಕೊಡ್ತೀರಿ, ಏಕೈಕ ಮಹಿಳೆ ನಾನು, ಮಾಡಿದ ತಪ್ಪೇನು ಅಂತ ಹೇಳಿ. ನನಗೆ ತಿದ್ದುಕೊಳ್ಳಿಕ್ಕೆ ಆಗ್ತದೆ ಹೇಳೋಗೆ ಅಗತ್ಯ ಇಲ್ಲ ಹೇಳೋದು ಅಂತ ಹೇಳಿದರು. ನಾನು ಸುಮ್ಮನಿದ್ದೆ. ಆದರೆ ಪುತ್ತೂರಿನ 44 ಕಮಿಟಿಗಳು, ನಮ್ಮ ಬಿ ಜೆ ಪಿಯಲ್ಲಿ ಆಗ ಗ್ರಾಮಕ್ಕೊಂದು ಸಮಿತಿಗಳು ಅಂತ, ಆ ಪ್ರತಿಯೊಂದು ಸಮಿತಿಯು ನಾನು ವಾಪಸ್ ನಿಲ್ಲಬೇಕು ಅಂತ ಹಠ ಹಿಡಿದ ಕಾರಣ ರಾಮಭಟ್ರ ಆದೇಶದ ಮೇರೆಗೆ. ರಾಮಭಟ್ರ ಅಂದರೆ ಅವರು ಬಿ ಜೆ ಪಿಗೆ ಅನ್ಯಾಯ ಮಾಡಬೇಕು ಅಂತಲ್ಲ, ಅವ್ರದ್ದೇನೆಂದರೆ ಬಿ ಜೆ ಪಿ ಕಾರ್ಯಕರ್ತರ ಒಂದು ಪಕ್ಷ, ಅಲ್ಲಿ ಸರ್ವಾಧಿಕಾರ ಇಲ್ಲ. ಕಾರ್ಯಕರ್ತರ ಮಾತಿಗೆ ಬೆಲೆ ಕೊಡುವಂತಹ ಪಕ್ಷ ಸರ್ವಾಧಿಕಾರ ಮಾಡಿದೆ, ಕಾರ್ಯಕರ್ತರಿಗೆ ಬೆಲೆ ಕೊಟ್ಟು ಕಂಟೆಸ್ಟ್ ಮಾಡಿ ಅಂತ ಹೇಳಿದರು. ಅವರ ಆದೇಶದ ಮೇಲೆ ಕಂಟೆಸ್ಟ್ ಮಾಡಿದ್ದೆ. ಸುಮಾರು 25,000-26,000 ಓಟ್ ಬಂದಿತ್ತು ಸ್ವತಂತ್ರವಾಗಿ ಕಂಟೆಸ್ಟ್ ಮಾಡಿ. ಆಮೇಲೆ 5 ವರ್ಷ ನಾವು ನಮ್ಮಷ್ಟಕ್ಕೆ ಸಾಮಾಜಿಕವಾಗಿ ಒಂದು ಸ್ವಾಭಿಮಾನಿ ವೇದಿಕೆ ಅಂತ ಕಟ್ಟಿ ಎಲ್ಲ ಕೆಲಸ ಮಾಡಿಸಿಕೊಡ್ತಾ ಇದ್ದೆವು ಜನರಿಗೆ. ಮಹಿಳೆಯರ ಸಂಘಟನೆಗಾಗಿ ಸಮರ್ಪಣ ಅಂತ ಒಂದು ಸಂಸ್ಥೆ ಕಟ್ಟಿ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೆವು. 5 ವರ್ಷ ಹಾಗೆ ಹೋಯಿತು. ಯಾರೂ ಬಿ ಜೆ ಪಿಯವರು ನಮ್ಮ ಹತ್ರ ಬರಲೂ ಇಲ್ಲ, ನಾವು ಕೇಳಿಕೊಂಡು ಹೋಗಲೂ ಇಲ್ಲ. ಆದರೆ ಏಕಾಏಕಿ ಚುನಾವಣೆಗೆ, ಮುನ್ಸಿಪಾಲ್ಟಿ ಚುನಾವಣೆಗೆ 10 ದಿನ ಇದ್ದಾಗ ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಮತ್ತು ಪರಮೇಶ್ವರ್ ಒತ್ತಾಯ ಮಾಡಿ ಪಕ್ಷಕ್ಕೆ ಬರಬೇಕಮ್ಮ ನಮ್ಮದಕ್ಕೆ ಅಂತ ಹೇಳಿದರು. ನನಗೆ ಇನ್ನೂ ಈ ಏಜಲ್ಲಿ ಅಗತ್ಯ ಬೇಡ, ಇಷ್ಟು ವರ್ಷ ಇದು ಇದ್ದು ಅಂತಿತ್ತು. ಆದರೆ ನನ್ನ ಜೊತೆ ಇದ್ದಂಥ ಯಾರು ಕಾರ್ಯಕರ್ತರು, ಅಂದರೆ ನಮ್ಮ ಸ್ವಾಭಿಮಾನಿ ಹೇಳ್ಬೋದು ವೇದಿಕೆಯಲ್ಲಿದ್ದಂಥ ಕಾರ್ಯಕರ್ತರೆಲ್ಲ ಶಕ್ವಕ್ಕ ಸುಮ್ಮನೆ ಕೂತು ಏನು ಮಾಡ್ತೀರಿ, ಹೋಗೋಣ ಅಂತ ಹೇಳಿದರು. ಅದಕ್ಕಾಗಿ ಬಂದೆ. ಬಂದಾಗ ಪಕ್ಷ ಕರೆದು ನನಗೆ ಅವಕಾಶ ಕೊಟ್ಟಿತು, ನಿಂತೆ ಗೆದ್ದೆ. ಆ ಸಂದರ್ಭದಲ್ಲಿ ರಮಾನಾಥ್ ರೈ ಅವರು ನಿಮಗೆ ಸಪೋರ್ಟ್ ಮಾಡಿದ್ರಾ? ಎಲ್ಲ ಮಾಡಿರ್ಬೋದು, ಯಾಕಂದರೆ ಅವರು ಜಿಲ್ಲೆ ಅಧ್ಯಕ್ಷರು. ಆ ಪುತ್ತೂರಿನಲ್ಲಿ ಸ್ವಲ್ಪ ನಾಯಕತ್ವ ಇದ್ದವರು ವಿನಯ ಕುಮಾರ ಸೊರಕೆ ಅವರು, ಅವರೆಲ್ಲ ಬೆಂಬಲ ಕೊಟ್ಟಿರ್ಬೋದು. ಯಾಕಂದರೆ ಎಲ್ಲರ ಮನಸ್ಸಲ್ಲೂ ಪುತ್ತೂರು ಗೆಲ್ಲಬೇಕು, ಒಮ್ಮೆ 20 ವರ್ಷದಿಂದ ಬಿ ಜೆ ಪಿಯ ಕೈಗೆ ಹೋಗಿರೋದು ವಾಪಸ್ಸೊಂದು ಗೆಲ್ಲಬೇಕು ಅಂತ ಇದ್ದಿರ್ಬೋದು. ಇಲ್ಲದಿದ್ದರೆ ನಾನೇ ಬೇಕು ಅಂತ ಇರಲಿಲ್ಲ ಅವರಿಗೆ.
ನನ್ನ ನಾನು ಆ ಪಕ್ಷದಲ್ಲೂ ಇದ್ದು ನಾನು ಸ್ವಲ್ಪ ಜಾತ್ಯತೀತವಾಗಿದ್ದ ಕಾರಣ 26,000 ಓಟು ನನಗೆ ಬಂದಿದ್ದ ಕಾರಣ ಇವರ ಸ್ವಲ್ಪ ಓಟು ಬಂದರೆ ನಾವು ಗೆಲ್ಲಬಹುದು ಅಂತ ಹೇಳುವ ನಿರೀಕ್ಷೆ ಇದ್ದಿರಬಹುದು. ಆದರೆ ಅವರು ಯಾವ ಉದ್ದೇಶ ಇಟ್ಟಿದ್ದಾರೆ ಅಂತ ನಾನು ಕೇಳಲಿಲ್ಲ. ಅವರು ಕರೆದ್ರು, ಕಾರ್ಯಕರ್ತರು ಒತ್ತಾಯಕ್ಕೆ ಹೋದೆ, ಗೆದ್ದೆ. ಆದರೆ ಈಗ ಜನರ ನಡುವೆ ಒಂದು ಗೊಂದಲ ಇದೆ. ನಮ್ಮ ರಮಾನಾಥ್ ರೈಯವರು ನಿಮ್ಮ ಮೇಲೆ ಇನ್ನೂ ಬಹಳ ಕೋಪದಿಂದಿದ್ದೀರಾ ಅಥವಾ ನೀವು ಅವರ ಮೇಲೆ ಕೋಪದಿಂದ ಗೊತ್ತಿಲ್ಲ. ನೀವು ಮೊನ್ನೆ ಸಡನ್ ಆಗಿ ಸದನದಲ್ಲಿ ಕಣ್ಣೀರಿಟ್ರಿ, ರಾಮನಾಥ್ ರೈಯನ್ನು ದೂರಿದ್ರಿ, ಯಾಕೆ ಹೇಗಾಯ್ತು ಹೇಳೋದು ಕೇಳಿ. ನಾವು ಎಲ್ಲೂ ನಾನು ರಾಮನಾಥ್ ರೈಯವರು ಮಾತಾಡಿದ್ದಿಲ್ಲ. ನಾವು ಇವತ್ತಿಗೂ ತಮಾಷೆನೇ ಮಾತಾಡೋದು. ಅವರು ನನಗೆ ಹೊಡೆದು ಬಡ್ದು ಜುಟ್ಟು ಹಿಡಿದು ಎಲ್ಲ ಮಾತಾಡ್ತಾರೆ. ಒಂದು ಅಕ್ಕ ತಮ್ಮ ಇದ್ದಾಗಿ ಮಾತಾಡ್ತಾರೆ. ಅದು ನಾನು ಹೇಳಿದಷ್ಟು ಸರಿಯಲ್ಲ. ನಮ್ಮ ಸಿ ಎಲ್ ಪಿ ಅಲ್ಲಿ ಅದು ಆದದ್ದು ಏನೂ ಅಲ್ಲಿ ಆಗಿಲ್ಲ. ನಾನು ಸಿ ಎಂ ಮತ್ತು ಅಧ್ಯಕ್ಷರಿಗೆ ಹೇಳಿದ್ದಷ್ಟೇ, ನಮ್ಮ ಪಕ್ಷದ ಗೊಂದಲ ಒಂದು ಇದು ನಿವಾರಣೆ ಮಾಡಿಕೊಡಿ ಅಂತ ಕೇಳಿದ್ದೆ. ಅವರೇ ಮಾತಾಡಿದ್ರಲ್ಲದೆ ನನಗೂ ಅವರಿಗೂ ಅಲ್ಲಿ ಏನೂ ಮಾತಾಗಲಿಲ್ಲ. ಚಾನೆಲ್ಗಳಲ್ಲಿ ಬಂದ್ರು. ಆದರೆ ನಿಮಗೆ ಇಬ್ಬರಿಗೆ ಕೂತ್ಕೊಂಡು ಇಲ್ಲಿ ಪರಿಹಾರ ಮಾಡ್ಬೋದಿತ್ತಲ್ಲ. ಅಲ್ಲಪ್ಪ, ನಾನು ಹೇಳಿದಲ್ಲ ನಿಮ್ಮಲ್ಲಿ, ನಾವು ಈಗಲೂ ತಮಾಷೆ ಮಾಡ್ತಾ ಇದ್ದೇವೆ. ಅವರು ನಾನು ನಾನು ನೀವು ಮಾತಾಡಿದರೆ ನೀವು ನೋಡ್ಬೋದು. ಆದರೆ ಅದು ಹೇಗೆ ಹಾಗೆ ಬಂತು ಅಂತ ಗೊತ್ತಿಲ್ಲ. ನಾನೇನು ಕಣ್ಣೀರು ಸುರಿಸಿದೆ, ನನಗೆ ಅವರು ಇದು ಮಾಡಿದರು, ಏನು ಆಗಿಲ್ಲ. ನಾನು ನಿಮಗೆ ಹೇಳ್ತೇನೆ, ಒಂದೊಂದು ಬಾರಿ ನನಗೆ ಆಶ್ಚರ್ಯ ಆಗ್ತದೆ. ಮೊನ್ನೆ ನಮಗೆ ಪಂಚಾಯತ್ ರಾಜ್ ಇದರ ಒಂದು ಸಿ ಎಲ್ ಪಿ ಕರೆತಿದ್ರು. ನನಗೆ ಅವತ್ತು ಜ್ವರ ಇತ್ತು ಸ್ವಲ್ಪ, ಹಿಂದಿನ ದಿನ ಜ್ವರ ಇತ್ತು 2 ದಿನ. ಆದರೂ ಸಿ ಎಲ್ ಪಿ ಕರೆದಿದ್ದಾರೆ ಅಂತ ಹೋಗಿದ್ದೆ. ಹೋಗಿ ನಾನು ಸ್ವಲ್ಪ ಬೇಗ ಹೊರಟು ಬಂದು ಹೊರಗೆ ಬರುವಾಗಲೇ ಚಾನೆಲ್ನವರು ಕೇಳಿದರು, ಒಳಗೆ ಭಾರಿ ಜೋರು ಜೋರು ಇದೆ ಅಂತ. ಎಲ್ಲಿಂದ ನನಗೆ ಅರ್ಥ ಆಗಲಿಲ್ಲ. ಏನು ಕೇಳಿದೆ, ಕೇಳಿದಂಗೆ ಹಾಗೆ ಹೇಳಿ. ನಾನು ಹೇಳಿದ್ದೆ ಏನಿಲ್ಲಪ್ಪ ಅಂತ. ಮನೆಗೆ ಬಂದು ಮಲ್ಕೊಂಡು ನೋಡ್ತೇನೆ, ಅಲ್ಲಿ ಚಾನೆಲ್ನವರು ನಮ್ಮ ಆರ್ ವಿ ವೆಂಕಟೇಶಿಗೆ ಕೇಳ್ತಾ ಇದ್ದಾರೆ, ಏನೋ ಗಲಾಟೆ ಆಗಿ ಶಕುಂತಲಾ ಶೆಟ್ಟರು ಹೋದ್ರಂತೆ ಅಂತ. ನಾನು ಹೋಗಿರೋದು ಜ್ವರದಲ್ಲಿ, ಹೆಚ್ಚು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ನಿಜವಾಗಿಯೂ ಅದು ಚಾನೆಲ್ಗಳು ಮಾಡಿದ್ದಲ್ಲದೆ ನನಗೂ ರಮಾನಾಥ್ ರೈಗಳಿಗೂ ಏನೂ ಇಲ್ಲ. ಆದರೆ ಬಿ ಜೆ ಪಿಗೆ ಇದರಿಂದ ಒಂದು ದೊಡ್ಡ ಆಹಾರ ಸಿಕ್ಕಿದಂತೆ ಆಗಿದೆ. ಯಾಕೆಂದರೆ ಅವರು ಈಗ ಹೇಳ್ತಾ ಇದ್ದಾರೆ, ಬಿ ಜೆ ಪಿಯಲ್ಲಿ ಅವರು ತುಂಬ ಸಂತೋಷದಲ್ಲಿದ್ದರು, ಈಗ ಕಾಂಗ್ರೆಸ್ಸಲ್ಲಿ ಹೋಗಿ ಬೇಸರದಲ್ಲಿದ್ದಾರೆ ಅಂತ. ವಾಲ್ಟರ್ ಅವರೇ, ಜನರ ಭಾವನೆಗಳು ಬೇರೆ ನೋಡಿ. ಉದಾಹರಣೆಗೆ ಶಕ್ವಕ್ಕ ಕೂಗಿದ್ರು ಅಂದರೆ ಜನರಿಗೆಲ್ಲ, ಅವರು ಯಾವತ್ತೂ ಕೂಗುವವರಲ್ಲ, ಯಾವತ್ತೂ ಆಳುವವರಲ್ಲ. ಅವರನ್ನು ರಮಾನಾಥ ರೈ ಕೂಗಿಸಿದ್ರು ಅಂತ ಹೇಳುವಾಗ ಏನೋ ಇವರೊಳಗೆ ಆಗಿದೆ ಅಂತ ಭಾವಿಸಿದ್ದಾರೆ. ಸತ್ಯವಾಗಿ ಹೇಳ್ತೇನೆ, ರಮಾನಾಥ್ ರೈಗಳಿಗೂ ನನಗೂ ಏನೂ ಇಲ್ಲ. ವೈಯಕ್ತಿಕವಾಗಿಯೂ ಇಲ್ಲ, ರಾಜಕೀಯವಾಗಿಯೂ ಇಲ್ಲ. ನಾನೇನಾದರೂ ಅವರಲ್ಲಿ ಜಗಳ ಆಡೋದಿದೆ, ಸುಮ್ಮನೆ ನೀವು ಪುತ್ತೂರಿಗೆ ಬಂದು ಕೈ ಹಾಕ್ಬೇಡಿ ಮಾರ್ಯಾರೆ ಅಂತ ಜೋರಾಗಿ ಹೇಳ್ತೇನೆ. ಆದರೆ ಅವರು ಏನೋ, ನಾನು ಇದ್ರೆ ನೋಡಿ, ಅದೇ ಯಾವ ಚಾನೆಲ್ಗಳು ನನ್ನನ್ನು ಹತ್ತು ಕರೆದು ಮಾಡಿದ್ರ, ರಮಾನಾಥ್ ರೈ ಮತ್ತು ನಾನು ನಗ್ತಾ ಹೊರಗೆ, ಅವರು ನನ್ನ ಹೆಗಲಿಗೆ ಕೈ ಹಾಕ್ಕೊಂಡು ಹೊರಗೆ ಬರೋದನ್ನು ತೋರಿಸಿದರು. ಯಾವುದು ಸತ್ಯ ಯಾವುದು ಸುಳ್ಳು ನೀವು ಹೇಳಬೇಕು, ನಾವಲ್ಲ. ಆದರೆ ನನಗೂ ರಮಾನಾಥ್ ರೈ ನೋಡಿ, ಅವರು ಬೇರೆ ಪಕ್ಷದಲ್ಲಿದ್ದಾಗಲೂ ನಾನು ಬೇರೆ ಇದ್ದಾಗಲೂ ನಾನು ಅವರ ಎದುರು ನಿಂತದ್ದು ನನಗೆ ಹೇಳಿದೆ. ನಾವು ಪಕ್ಷ ಬೇರೆ ಇರ್ಬೋದು, ನಮಗೆ ಬಾಂಧವ್ಯ ಇರ್ಬೋದು, ಒಂದೇ ಜಾತಿಯಲ್ಲಿ ಹುಟ್ಟಿದ್ದೇವೆ, ಒಂದೇ ಇದರಲ್ಲಿದ್ದೇವೆ, ಸಂಬಂಧಿಕರಿರ್ಬೋದು, ನಾವು ಯಾಕೆ ಜಗಳಾಡ್ತೇವೆ? ಬಹುಶಃ ಐಡಿಯಾಲಜಿ ಮಾತ್ರ ಡಿಫ್ರೆಂಟ್ ಇತ್ತು ಆ ಟೈಮಲ್ಲಿ. ಅದು ನೋಡಿ, ನಾನು ಬಿ ಜೆ ಪಿಯಲ್ಲಿದ್ದಾಗ ಅವರು ಎದುರು ನನ್ನ ಅಣ್ಣ ತಮ್ಮಂದರೆ ನಿಂತರೂ ನಾನು ಅವರ ವಿರುದ್ಧ ಹೋರಾಟ ಮಾಡಲೇಬೇಕು. ಮೇಡಮ್, ನೀವು ಕಾಂಗ್ರೆಸ್ಸಲ್ಲಿ ಈಗ ತುಂಬ ಸಂತೋಷದಿಂದ ಇದ್ದೀರಾ? ಸಮಸ್ಯೆ ಏನಿಲ್ಲ. ನಾನು ನಿಮಗೆ ನೇರ ಹೇಳೋದಾದರೆ, ನಮ್ಮಲ್ಲಿ ನಾನು ಬರುವ ಮೊದಲೇ ಇತ್ತು ಗೊಂದಲ. ಶಕುಂತಲಾ ಶೆಟ್ಟಿ ಬಂದು ಗೊಂದಲ ಅಲ್ಲ, ಅಲ್ಲಿ ಗೊಂದಲ ಇತ್ತು ಪುತ್ತೂರಿನ ಒಳಗೆ. ಆದ ಕಾರಣ ನನ್ನನ್ನು ಹಾಕಿದರು. ನನಗೊಂದು ವಿಶ್ವಾಸ ಇತ್ತು, ಹೇಮನಾಥ್ ಶೆಟ್ಟರು ನನ್ನ ಆತ್ಮೀಯರು. ನಾನು ಸ್ವಾಭಿಮಾನಿ ವೇದಿಕೆ ಮಾಡಿದ್ದಾಗ ಅವರು ಸರಾಗ ನನ್ನ ಹತ್ರ ಬಂದು ಕಾಂಗ್ರೆಸ್ಗೆ ಬಲ್ಲೆ ಕಾಂಗ್ರೆಸ್ ಬಲ್ಲೆ ಅಂತ ಕರೀತಾ ಇದ್ದರು ಅವರು. ಹಾಗೆಯೇ ಸುಧಾಕರ್ ಶೆಟ್ಟರಲ್ಲೂ ನನಗೆ ಒಳ್ಳೆಯದಿತ್ತು. ಇಬ್ಬರನ್ನು ಒಂದು ನಾಲ್ಕು ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಹೇಮನಾಥ ಶೆಟ್ಟರಾಗಲಿ ನಮ್ಮ ಕಾಂಗ್ರೆಸ್ ಆಫೀಸಿಗೆ ಇವತ್ತಿನವರೆಗೆ ಬಂದದ್ದಿಲ್ಲ ಹಿಂದೆ. ಆದರೆ ಹೇಮನಾಥ್ ಶೆಟ್ಟರೇ ಬಂದು ಕಾಂಗ್ರೆಸ್ ಆಫೀಸಲ್ಲಿ ನನ್ನನ್ನು ಕೂತ್ಕೊಳಿಸಿ ಅವರು, ನಾನು ಎಮ್ ಎಲ್ ಎ ಆದಮೇಲೆ ಕೂತ್ಕೊಳಿಸಿದವರು. ಸಾಧಾರಣ ಸೆಪ್ಟೆಂಬರಲ್ಲಿ ಆಯಿತು ಪುರಸಭೆ ಚುನಾವಣೆ, ಅಲ್ಲಿವರೆಗೂ ನನ್ನ ಜೊತೆಯೇ ಇದ್ದರು. ಅಲ್ಲಿ ಹೊಡೆದೋಯ್ತು. ಅಲ್ಲಿ ಅಂದರೆ ನಾನು ಯಾವಾಗ ಅಲ್ಲಿ ಆ ಎರಡು ಬಣ್ಣ ಇದ್ದರು ಕೂಡ ನಾನು ಇಲ್ಲ ಅಂದರೂ ಸಮಸ್ಯೆ ಇದೆ ಅಂದರು. ಹಾಗೆಂತ
ಹೇಮನಾಥ್ ಶೆಟ್ಟರು ಸುಧಾಕರ್ ಶೆಟ್ಟರು ಏನು ಜಗಳಾಡಿದ್ದು ನನಗೆ ಗೊತ್ತಿಲ್ಲ. ಅವರಿಗೆ ಯಾಕೆ ಭಿನ್ನಾಭಿಪ್ರಾಯ ಅಂತಲೂ ಗೊತ್ತ, ಅಭಿಪ್ರಾಯ ಭಿನ್ನತೆ ಇರಲಿಕ್ಕೂ ಸಾಕು. ಹಾಗೆ ನನಗೂ ಹೇಮನಾಥ್ ಶೆಟ್ಟರಿಗೂ, ನಾನು ಹೇಮನಾಥ್ ಶೆಟ್ಟರನ್ನು ಏಕವಚನದಲ್ಲೇ ಕರೆಯುವುದು ಈಗಲೂ, ನಾನೇ ಹೇಮನಾಥ್ ಶೆಟ್ಟರೇ ಅಂತ ಈಗ ನಿಮ್ಮಲ್ಲಿ ಸಂಬೋಧನೆ ಮಾಡ್ತೇನೆ ವಿನಃ ಕರೆಯುವುದು ಏಕವಚನದಲ್ಲಿ, ಒಂದು ತಮ್ಮನ ಸ್ಥಾನದಲ್ಲಿ ಇದು ಇರುವಂಥದ್ದು. ಏನೋ ಅವರ ಮನಸ್ಸಲ್ಲಿ ಶಕ್ವಕ್ಕ ನನ್ನ ವಿರೋಧಿ ಅಂತ ಇದ್ದಿರಬಹುದು. ನಾನು ಯಾರ ವಿರೋಧವೂ ಇಲ್ಲ, ನಾನು ಪರವೂ ಇಲ್ಲ. ನಾನು ನನ್ನ ದೇಹ ನನ್ನನ್ನು ಕರೆದು ಅವಕಾಶ ಕೊಟ್ಟದ್ದು ಕಾಂಗ್ರೆಸ್. ಕಾಂಗ್ರೆಸ್ ಒಂದು ಬೆಳಿಬೇಕು ಅಲ್ಲಿ, ನಾನು ಬಂದದ್ದಕ್ಕೆ ಅದನ್ನು ಕಟ್ಟಬೇಕು ಅಂತ ಒಂದು ಆಸೆ ಇದೆ ಅಷ್ಟೆ. ಮೇಡಮ್, ಪುತ್ತೂರಿನ ಈ ರಾಜಕೀಯದ ಬಗ್ಗೆ ನೀವು ಮಾತಾಡಿದ್ರಿ, ಆದರೆ ಇನ್ನೊಂದು ಆಪಾದನೆ ಅಲ್ಲ ಇದು ಸುದ್ದಿ, ಜನರು ಪುತ್ತೂರಿನಲ್ಲಿ ಪ್ರತ್ಯೇಕವಾಗಿ ಕೆಲವು ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ, ರಿಯಲ್ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮಿಂದ ದೂರವಿದ್ದಾರೆ, ಇದು ಸರಿಯಾ? ಖಂಡಿತ ಇಲ್ಲ. ನನ್ನ ಜೊತೆ ಯಾರಿದ್ರ, ನನ್ನ ಜೊತೆ ಅವರು ಈಗಲೂ ಇದ್ದಾರೆ. ಇಲ್ಲ ಇಲ್ಲ ಹೇಳ್ತೇನೆ, ನನ್ನ ಜೊತೆ ಯಾರಿದ್ರ ಅವರೇ ಈಗ ಹೇಮನಾಥ್ ಶೆಟ್ಟರ ಒಟ್ಟಿಗೆ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಮಿಕ ನಾಯಕರು ಉಪಾಧ್ಯಕ್ಷರು ಸಂಘಟನಾ ಕಾರ್ಯದರ್ಶಿ ಆಗಿ ನನ್ನ ಜೊತೆ ಇದ್ದವರೇ ಅಲ್ಲಿದ್ದಾರೆ. ಅದೇ ನಿಮ್ಮಿಂದ ದೂರ ಹೋಗಿದ್ದೀರಾ? ನನ್ನ ಜೊತೆ ಯಾರು ಅಲ್ಲಿ ಬಿ ಜೆ ಪಿಯಿಂದ ಹೊರಗೆ ಹಾಕಿದ್ರ, ಹೊರಗೆ ಹಾಕಿದ್ರ, ನಾನು ಹೊರಗೆ ಹಾಕಿದ್ದಲ್ಲ, ನಾನೇ ಬಂದ. ಹೊರಗೆ ಹಾಕಿದ್ರ ಅಂಥವರು ಸಮೇತ ನಾನು ಬಂದಾಗ ಬಂದರು, ಅವರೀಗ ಅಲ್ಲಿದ್ದಾರೆ. ಅಲ್ಲಿದ್ದಾರೆ ಕಾಂಗ್ರೆಸ್ಸಿನವರು ಯಾರು ನನ್ನ ವಿರುದ್ಧ ಇಲ್ಲ, ನನ್ನ ಲೆಕ್ಕದಲ್ಲಿ ಇಲ್ಲ. ಹೇಮನಾಥ್ ಶೆಟ್ಟರಲ್ಲಿ ಹೋಗುವವರು ನನ್ನ ಹತ್ರ ಬರ್ತಾರೆ, ಅಂಥದ್ದು ಒಂದು 10 ಜನ ಇದ್ದಾರೆ. ಏನಂದರೆ ಹೇಮನಾಥ್ ಶೆಟ್ಟರನ್ನು ಬಿಡಲಿಕ್ಕೆ ಆಗೋದಿಲ್ಲ, ಶಾಸಕರು ಇಲ್ಲದೆ ಪ್ರಗತಿ ಆಗೋದಿಲ್ಲ, ಹಾಗಿದ್ದಾರೆ. ಆದರೆ ಅದೇ ನಾನು ನಿಮಗೆ ಸತ್ಯ ಒಪ್ಪಿಕೊಂಡದ್ದು, ಒಂದು ಸಣ್ಣ ಗೊಂದಲ ಅಲ್ಲಿ, ಅವರಿಗೆ ಯಾರು ಯಾರಿಗೆ ಸರಿ ಇಲ್ಲ ಅಂತ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲಲ್ಲ. ಆದ ಕಾರಣ ಒಂದು ಸಣ್ಣ ಗೊಂದಲ, ನಾನು ಹೇಳಲಿಕ್ಕೆ ಹೇಳಬಹುದು ಅಲ್ಲಿ ಗೊಂದಲವೇ ಇಲ್ಲ ಅಂತ. ಗೊಂದಲ ಇದೆ, ಗೊಂದಲ ನಮ್ಮ, ನಾನು ಅದಕ್ಕೂ ಬಹಳಷ್ಟು ಪ್ರಯತ್ನ ಪಟ್ಟೆ, ರೈಗಳಲ್ಲೂ ಹೇಳಿದೆ, ವಿನಯರಿಗೆ ಹೇಳಿದೆ, ಪರಮೇಶ್ವರಿಗೆ ಹೇಳಿದೆ, ಸರಿ ಇಬ್ಬರಿಗೂ ಒಂದು ಅವಕಾಶ ಕೊಡಿ, ಮೇಲೆ ಎಲ್ಲ ಕೊಡಿ, ಪುತ್ರನ ನಮಗೆ ಬಿಡಿ, ನಾವು ನೋಡ್ಕೊಳ್ತೇವೆ ಅಂತ. ಅದು ಆಗಿಲ್ಲ. ಮೇಡಮ್, ಕರ್ನಾಟಕ ಸರ್ಕಾರದಲ್ಲಿ ಪ್ರಸ್ತುತ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹಿಳೆಯರಿಗೆ ನೀಡಿದ ಸ್ಥಾನಮಾನದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ಯಾಕೆಂದರೆ ಮೊದಲು ಸಂಪುಟ ರಚನೆ ಮಾಡುವಾಗ ನಿಮ್ಮದು ಹೆಸರಿತ್ತು, ಎರಡನೇ ಇದರಲ್ಲಿ ಕೂಡ ನಿಮ್ಮ ಒಂದು ಆಕಾಂಕ್ಷಿ ಅಥವಾ ಅದರಲ್ಲಿ ಹೆಸರಿತ್ತು, ಆದರೆ ಎರಡು ಬಾರಿ ಕೂಡ ನೀವು ವಂಚಿತರಾಗಿದ್ದೀರಿ. ನಿಮಗೆ ಸಮಾಧಾನವಿದೆಯಾ ಮಹಿಳೆಯರಿಗೆ ನೀಡಿದ? ಯಾಕೆಂದರೆ ನಾನು 25 ವರ್ಷ ಕಟ್ಟಿದ ಪಕ್ಷದಲ್ಲಿ ನನಗೆ ಅವಕಾಶ ಸಿಗಬೇಕಿತ್ತು, ಸಿಗಲಿಲ್ಲ. ಆದರೂ ನಾನು ಹೋರಾಟ ಮಾಡಲಿಲ್ಲ, ಯಾಕಂದರೆ ಅಲ್ಲೂ ನೀವು ಹೇಳಿದ್ದು 4 ಬಾರಿ ನನ್ನ ಹೆಸರು ಬಂದಿತ್ತು ಬಿ ಜೆ ಪಿಯಲ್ಲಿ. ಸರಿ, ನಾನಿದ್ದದ್ದೇ 3.5 ವರ್ಷ ನಮ್ಮ ಸರ್ಕಾರ, ಆಗ 4 ಬಾರಿ ಬಂದಿತ್ತು, ಆದರೆ ನಾನು ಆಗಿಲ್ಲ, ಯಾರೂ ಆಗಿಲ್ಲ. ಮಹಿಳೆಯರ ಪರವಾಗಿ ಮಾತನಾಡುವ ಪಕ್ಷದಲ್ಲೇ ಯಾರೂ ಆಗಿರಲಿಲ್ಲ. ಇಲ್ಲಿ ನೀವು ಹೇಳಿದ್ದು ಹೆಸರು ಬಂದಿದೆ, ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ, ನಿಮ್ಮಂಥವರ ಕಲ್ಪನೆಯಿಂದ ಬಂದಿರಬಹುದು. ಆದರೆ ನಾನು ಅಂತೂ ನಿರೀಕ್ಷೆ ಇಟ್ಟುಕೊಂಡಿಲ್ಲ, ಯಾಕಂದರೆ ನಾನು ಹೊಸಬಳು, ಕಾಂಗ್ರೆಸ್ಗೆ ಹೊಸಬಳು, ರಾಜಕೀಯಕ್ಕೆ ರಮಾನಾಥರಯ್ಯ ಅಷ್ಟೇ ಪ್ರಾಯ ನಂಗೆ ರಾಜಕೀಯದಲ್ಲಿ, ಆದರೆ ಇದು ಕಾಂಗ್ರೆಸ್ಗೆ ಹೊಸಬಳು. ಆದ ಕಾರಣ ನಾನು, ನನ್ನನ್ನು ಕರೆದವರು ಅವಕಾಶ ಕೊಟ್ಟಿದ್ದಾರೆ, ಆ ಪಕ್ಷಕ್ಕೆ ನಾನು ಇನ್ನು ಡಿಮಾಂಡ್ಗಳನ್ನು ಇಟ್ಟು, ನನ್ನ ಡಿಮಾಂಡ್ ನನ್ನ ಕ್ಷೇತ್ರದ ಪ್ರಗತಿ, ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆದ ಕಾರಣ ಅದು ಆ ಮಟ್ಟಿಗೆ ತೃಪ್ತಿ ಇದೆ. ಉಮರ್ಷಿಗೆ ಕೊಟ್ಟಿದ್ದಾರೆ, ಇನ್ನು ಯಾರಿಗಾದರೂ ಕೊಡ್ಬೋದು ಅಂತ ಇದಿದೆ. ಎಮ್ ಎಲ್ ಸಿಗಳಿದ್ದಾರೆ, ಇರೋದೇ ನಾವು 3 ಎಮ್ ಎಲ್ ಎಗಳು, ಇನ್ನು ಎಮ್ ಎಲ್ ಸಿಗಳು 3 ಒಟ್ಟು 6 ಜನ ಲೇಡೀಸ್ ಇರೋದು, ಕೊಡುವಂಥ ಸಂದರ್ಭವೂ ಇರ್ಬೋದು, ಇಲ್ಲದೇ ಇರ್ಬೋದು. ಸರಿ ಮೇಡಮ್, ಈ ಶಾಲಾ ಕಾಲೇಜಿನಲ್ಲಿ ಮೊಬೈಲ್ ನಿಷೇಧದ ಬಗ್ಗೆ ನೀವು ತುಂಬ ಸುದ್ದಿ ಮಾಡಿದ್ರ, ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲಿ ಕೂಡ ನೀವು ಸುದ್ದಿ ಮಾಡಿದ್ರಿ. ಶಾಲಾ ಕಾಲೇಜಿನಲ್ಲಿ ಮೊಬೈಲ್ ನಿಷೇಧ ಮಾಡುವುದರಿಂದ ಈಗಿನ ಈ ಹೆಣ್ಮಕ್ಕಳು ಏನು ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರ, ಅದು ನಿವಾರಣೆ ಆಗ್ಬೋದಾ? ನೋಡಿ, ಅದು ತಿಳ್ಕೊಂಡದ್ದು ತಪ್ಪಾಗಿದೆ. ಮೊಬೈಲ್ ನಿಷೇಧ ಹೇಳಿದ್ದೌದು, ನಾವು ಕೇವಲ ಮಹಿಳೆಯರ ಪರವಾಗಿ ಮಾತ್ರ ಮಾತಾಡೋದಲ್ಲ, ಮಹಿಳೆ ಮತ್ತು ಮಕ್ಕಳು ಎರಡೂ ಇದೆ. ಒಂದು, ಮಕ್ಕಳ ಓದುವಿಕೆಯಲ್ಲಿ ಮೊಬೈಲು ಅನಾವಶ್ಯಕ
ಅಂತ ಕಾಣ್ತಾ ಇದೆ. ಒಂದನೇದಾಗಿ ಅವರ ಓದುವುದನ್ನು ಬಿಟ್ಟು ಮೊಬೈಲಲ್ಲಿ ಆಟ ಆಡೋದು ಜಾಸ್ತಿ ಆಗ್ತದೆ ಒಂದು. ಎರಡನೇದಾಗಿ ನನ್ನದೇ ಅನುಭವ ಹೇಳಿದರೆ ನನಗೆ 24 ಗಂಟೆಯ ಫೋನ್ ಬರ್ತಾ ಉಂಟು, ಕೊನೆ ಕೊನೆಗೆ ಕಿವಿ ನೋವಾಗ್ತಾ ಇದೆ. ಈ ಒಂದು ಮಗು ಸಣ್ಣದಿರುವಾಗಲೇ ಅಪ್ಪನ ಅಮ್ಮನ ಅಥವಾ ಅವನ ಕೈಯಲ್ಲೇ ಇದ್ದದರಲ್ಲಿ ಮಾತಾಡ್ತಾ ಇದ್ದರೆ ಅದು ಅವನ ಬ್ರೈನಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಅದು ಮಕ್ಕಳ ಇದರಲ್ಲಿ ಇನ್ನೂ ಒಂದು ಹದ ಪ್ರಾಯಕ್ಕೆ ಬಂದಾಗ ಕೆಲವು ಸಂದರ್ಭದಲ್ಲಿ ನಾವು ಪೊಲೀಸರ ಒಟ್ಟಿಗೆ ಇದು ಮಾಡಿದಾಗ ಭಾಳಷ್ಟು ಹೆಣ್ಮಕ್ಕಳು ಮಿಸ್ಸಿಂಗ್ ಆದ್ದು ಸಿಕ್ಕಿದಾಗ, ಮಿಸ್ಸಿಂಗ್ ಅಂದರೆ ಏನು ಹೋಗೋದು ನಿಜವಾಗಿ ಒಟ್ಟಿಗೆ ಹೋಗ್ತಾರೆ ತಂದೆ ತಾಯಿ ಮಿಸ್ಸಿಂಗ್ ಹೇಳ್ತಾರೆ. ಅಂಥ ಪ್ರಕರಣದಲ್ಲಿ ನಿನಗೂ ಅವನಿಗೆ ಹೇಗೆ ಪರಿಚಯ ಆಯಿತು? ಅದು ಒಂದು ಮಿಸ್ ಕಾಲ್ ಬಂತು, ಆದ ಕಾರಣ ಅದರಲ್ಲಿ ಮಾತಾಡಿದೆ. ನಮ್ಮ ಜಿಲ್ಲೆದೆ ಎಲ್ಲಿಂತ ಹೇಳೋದು ಬೇಡ. ಅವಳು ಹೇಳಿದ್ದು ಮೊಬೈಲ್ ಅಮ್ಮನ ಮೊಬೈಲ್ಗೆ ಮಿಸ್ ಕಾಲ್ ಇತ್ತು, ನನ್ನ ಮೊಬೈಲ್ಗೆ ಹಾಕ್ಕೊಂಡು ಮಾತಾಡಿದೆ, ಮತ್ತೆ ಪರಿಚಯ ಆಯಿತು. ಅವಳು 3 ದಿನ ಕಾಣೆ, ಸಣ್ಣ ಪ್ರಾಯದ ಹುಡುಗಿ. ಅದೇ ಇದಕ್ಕೆ ಕಾರಣ ಅಂತಲ್ಲ, ಈ ಮಕ್ಕಳ ಓದುವಿನ ಮೇಲೆ ಬೀಳುವ ಪರಿಣಾಮ, ಅದರಲ್ಲಿರುವಂತಹ ಕೆಟ್ಟ ಚಾಟಿಂಗ್ ವಾಟ್ಸಪ್ ಎಲ್ಲ ಇದೆಲ್ಲ ಒಂದು ಲಿಮಿಟ್ ಪ್ರಾಯದವರೆಗೆ. ಅದರ ಒಳ್ಳೆಯದು ಕೆಟ್ಟದು ಯಾವುದು ಪಾಸಿಟಿವ್ ನೆಗೆಟಿವ್ ಅರ್ಥ ಮಾಡಿಕೊಳ್ಳುವವರೆಗೆ ಮಕ್ಕಳಿಗೆ ಅದು ದೂರ ಮಾಡಿದರೆ ಒಳ್ಳೆಯದು ಅಂತ ಹೇಳುವಂಥ ಇದು ಬಂತು. ಅದು ಏನಾಗಿತ್ತಂದರೆ ವರದಿ ಮಂಡನೆ ಮಾಡುವಾಗ ನಾವು ಒಂದೊಂದು ಇಲಾಖೆಯದ್ದು ಬೇರೆ ಕೊಡ್ತೇವೆ. ಮಹಿಳಾ ಇದು ಪೊಲೀಸರ ಜೊತೆ ಇದರಲ್ಲಿ ಮಾಡಿದ್ದರಲ್ಲಿ ಅದರಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕಿದ್ದೇವೆ, ಮಹಿಳಾ ಸ್ನೇಹಿ ಪೊಲೀಸ್ ಸ್ಟೇಷನ್ ಆಗಬೇಕು ಅದು ಇದು ಎಲ್ಲ ಹಾಕಿದ್ದೇವೆ. ಅದರಲ್ಲಿ ಕೊನೆಯ ಒಂದು ವಾಕ್ಯ ಮೊಬೈಲ್ ನಿಷೇಧ ಒಳ್ಳೆಯದು ಅಂತ, ನಾವು ಶಿಫಾರಸು ಮಾಡಿದ್ದೆಲ್ಲ ಆಗ್ತದೆ ಅಂತ ಅಲ್ಲ. ಆದರೆ ಅದು ಏನಾಯಿತು ಅಂದರೆ ಅತ್ಯಾಚಾರಕ್ಕೆ ಮೊಬೈಲ್ ಕಾರಣ ಅಂತ. ಅದೇ ನೀವು ಮಾಧ್ಯಮದ ಪ್ರಕಾರ ಮೊಬೈಲ್ ನಿಷೇಧ ಮಾಡಿದರೆ ಈ ಅಪಹರಣ ಅತ್ಯಾಚಾರ ಪ್ರಕರಣಗಳು ಕಡಿಮೆಯಾಗಬಹುದು ಎಂದು ಶಕುಂತಳಾ ಶೆಟ್ಟಿ ಅವರು ವರದಿ ನೀಡಿದ್ದಾರೆ. ಅಂತ ವರದಿ ನೀವು ನೀಡಲಿಲ್ಲ. ಇಲ್ಲ, ನಾವು ನೋಡಿ 20 ಜನ ಇದ್ದೇವೆ ನಮ್ಮ ಕಮಿಟಿಯಲ್ಲಿ, 6 ಪಕ್ಷದವರಿದ್ದೇವೆ, ಕಾಂಗ್ರೆಸ್ BJP JDS KJP ಮತ್ತು ಮಹಾರಾಷ್ಟ್ರ ಇವ್ರದ್ದು ಏಕೀಕರಣದವ್ರದ್ದು ಮತ್ತು ಇಂಡಿಪೆಂಡೆಂಟು, 6 ಪಕ್ಷದವರಿದ್ದು ಮಾಡುವಂಥದ್ದು ಅದು. ಆದರೆ TVಯಲ್ಲಿ ಏನು ಬಂತು ಅಂತ ಹೇಳಿದರೆ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಅಂತ ಬಂತು, ಕಾಂಗ್ರೆಸ್ ಗೌರ್ಮೆಂಟ್ ಹೇಳ್ತದೆ ಅಂತ ಏನೇನೋ ಬಂತು. ನಿಜವಾಗಿಯೂ ಎಲ್ಲ ಬಿಟ್ಟು ನಮ್ಮ ಸ್ಪೀಕರ್ ನನಗನ್ನು ಕರೆದು ಎಲ್ಲೋ ನಿನ್ನ ಮೊಬೈಲ್ ಸಿಕ್ಕಾಕೊಂಡಿದೆ ಅಂತೆ, ಯಾವ ಪೇಜಲ್ಲಿದೆ ಅಂತ ತೋರಿಸಿ ಹೇಳಿದರು. ನೋಡಿ ಅವರಿಗೆ ನಗು ಬಂದೋಯಿತು, ಯಾಕಂದರೆ ಅದು ಒಂದು ಸಣ್ಣ ವಿಷಯ ಇತ್ತು. ಆದರೆ ನಾವು ಹಾಕಿದ ವಿಚಾರ ಮಹಿಳೆ ಮತ್ತು ಮಕ್ಕಳಾದ ಕಾರಣ ಮಕ್ಕಳಿಗೆ ಅದರಿಂದ ಸಮಸ್ಯೆ ಬರೋದು ಬೇಡ. ಆದರೆ ನಮಗೆ ನೀವೇನು ಹೇಳ್ತೀರಿ ಗೊತ್ತಿಲ್ಲ, ನಮಗಂತೂ ಭಾಳ ಸಂತೋಷ, ಹೆಚ್ಚಿನ ಸಂಸ್ಥೆಗಳು ಈಗ ಬ್ಯಾನ್ ಮಾಡಿದ್ದಾವೆ. ಬ್ಯಾನ್ ಅಂದರೆ ಕಾಲೇಜಿನೊಳಗೆ ತರಬೇಡಿ ಅಂತೇಳಿ ಅಂತಂದು ಅನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಮಾಡ್ತೇನೆ ಖಂಡಿತವಾಗಿ. ಇನ್ನೊಂದು ಅದೇ ವಿಚಾರದಲ್ಲಿ, ಈ ಬಾಡಿಗೆ ತಾಯಿ ವಿಚಾರದಲ್ಲಿ ಸಶಕ್ತ ಕಾನೂನು ರೂಪಿಸಬೇಕು ಎಂದು ತಾವು ಸದನದಲ್ಲಿ ಧ್ವನಿ ಎತ್ತಿದ್ರಿ. ಆದರೆ ಒಂದು ಆರೋಪ ಇದೆ, ಕಾಂಗ್ರೆಸ್ನ ಕೆಲವೊಂದು ನಾಯಕರು ಮಕ್ಕಳ ಮಾರಾಟ ಜಾಲದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ. ನೋಡಿ, ನಾವು ಬಾಡಿಗೆ ತಾಯಂದಿರು ಅಂತ ಹೇಳಿದರೆ ಮಕ್ಕಳ ಮಾರಾಟ ಬೇರೆ, ಬಾಡಿಗೆ ತಾಯಂದಿರು ಬೇರೆ. ಬಾಡಿಗೆ ತಾಯಂದಿರು ಅಂದರೆ ಯಾರಿಗೆ ಮಕ್ಕಳಾಗೋದಿಲ್ಲ ಅವ, ಇದರಿಂದ ಯಾರೋ ಒಬ್ಬ ಬಡವಳನ್ನು ತಗೊಂಡು ಅವಳಿಗೆ ತಿಂಗಳಿಗೊಂದಿಷ್ಟು ಊಟ ತಿಂಡಿ ಕೊಟ್ಟು ಅವಳು ಹೆರಿಗೆ ಆದಮೇಲೆ ಮಗುವನ್ನು ಇವರು ತಗೊಂಡು ಅದನ್ನು ಬಿಡ್ತಾರೆ. ಅದಕ್ಕೆ ನಾವು ಕಾನೂನು ಪ್ರಕಾರ ಮಾಡಬೇಕು, ಅವಳಿಗೆ ಏನಾದರೂ ಕೊಡಬೇಕು ಅಥವಾ ಅವಳ ಗಂಡನ ಒಪ್ಪಿಗೆಯೂ ಬೇಕು. ಕೊನೆಗೆ ಇವಳು 10 ತಿಂಗಳಾದಮೇಲೆ ಹೋದಾಗ ನೀನು ಎಲ್ಲಿದ್ದೀ ಅಂತ ಇವಳ ಗಂಡ ಕೇಳಿ, ಅವರ ದಾಂಪತ್ಯಕ್ಕೂ ಸಮಸ್ಯೆ ಆಗಬಾರ್ದು. ಅದನ್ನು ಕಾನೂನು ಪ್ರಕಾರ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ಮಾಡಿದ್ದ ಹೌದು. ಯಾಕಂದರೆ ನಮಗೆ ಕೆಲವು ಕಡೆ ಅದು ಕಾನೂನು ಬಾಹಿರವಾಗಿ ನಡೀತದೆ. ಯಾವುದು ಹಾಸ್ಪಿಟಲ್ಗಳಲ್ಲೇ ಹಣ ಮಾಡುವ ಉದ್ದೇಶದಿಂದ ಯಾರೋ ಶ್ರೀಮಂತನಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ತಗೊಂಡು ಯಾವುದೋ ಬಡಪಾಯಿಯನ್ನು ತಂದು ಆಂಧ್ರದಿಂದೆಲ್ಲ ಹೆಚ್ಚು ತಂದು ಅವಳನ್ನು ಒಂದು ಡೈಲಿ ವೇಜಸ್ ಥರ ನಡೆಸಿಕೊಂಡು ಮಾಡ್ತಾರೆ ಅಂತ. ಅದಕ್ಕೆ ಅದು ಕಾನೂನು. ನೀವು ಧ್ವನಿ ಎತ್ತಿದ್ದೀರಿ. ಅಂದರೆ ನೆಕ್ಸ್ಟು ಮಕ್ಕಳ ಮಾರಾಟ ಹೇಳಿದ್ರಿ, ಮಕ್ಕಳ ಮಾರಾಟ ಅಲ್ಲಿ ಆಗಲ್ಲ. ಅದು ಮಾಡ್ತಿದ್ರೆ ಹಾಸ್ಪಿಟಲ್ನವನ್ನೇ ಮಾಡಬೇಕು, ಕಾಂಗ್ರೆಸ್ಸಿನ ಹೋಗಿ ಮಾಡಲಿಕ್ಕೆ ಗೊತ್ತಿಲ್ಲ. ಆದರೆ ಮಕ್ಕಳ ಮಾರಾಟ ಕಾಂಗ್ರೆಸ್ ಶಾಸಕರು ಮಾಡಿದ್ದಾರೆ ಅಂತ ಹೇಳುವುದನ್ನು ನಾನು ಒಪ್ಪುವುದಿಲ್ಲ.
ಯಾಕಂದರೆ ನಾವು ಆರು ಪಕ್ಷದವರು ಇದ್ದಾಗ ಅಲ್ಲಿ ಬಂದೇ ಬರ್ತಿತ್ತು ಅದು. ಆದರೆ ಎಲ್ಲಿ ಬುಡಕಟ್ಟು ಜನ ಇದ್ದಾರೆ ಗುಲ್ಬರ್ಗ ಆ ಕಡೆ ಎಲ್ಲ, ಅಲ್ಲಿ ಅವರ ಬಡತನದಲ್ಲಿ ಇಂದಾಗಿ ಮತ್ತು ಅನುಭವದ ಕೊರತೆಯಿಂದ ಅವರು ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡುವಂಥದ್ದನ್ನು ಅಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳೋದು ಬಂದಿತ್ತು. ಅದು ನಾನು ಹಿಂದಿನ ಶಾಸಕಿಯಾಗಿದ್ದಾಗಲೂ ಬಂದಿತ್ತು. ಅದರ ಮೇಲೆ ಬಹಳ ಈಗ ನಿಗಾ ಇಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಗೃಹ ಇಲಾಖೆ ಬಹಳವಾಗಿ ಇದನ್ನು ಮಾಡಿಕೊಂಡು ಈಗ ಅದು ಬಹಳ ಕಡಿಮೆ ಆಗಿದೆ ಅಂತ ನನ್ನ ಅನಿಸಿಕೆ. ಮೇಡಮ್, ಅದೇ ನಿಟ್ಟಿನಲ್ಲಿ ಇತ್ತೀಚೆಗೆ ಕರ್ನಾಟಕ ಕೂಡ ನಮ್ಮ ದೇಶಾದ್ಯಂತ ಸುದ್ದಿಯಲ್ಲಿದೆ. ಮಕ್ಕಳ ಮೇಲಿನ ಅತ್ಯಾಚಾರ ಅಥವಾ ಅತ್ಯಾಚಾರ ಪ್ರಕರಣಗಳು ಕಳೆದ ಒಂದು 5-6 ತಿಂಗಳುಗಳಿಂದ ಬಹಳಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ನೀವು ಕೂಡ ಈ ಮಹಿಳಾ ಮತ್ತು ಕಲ್ಯಾಣ ವಿಧಾನಮಂಡಲದಲ್ಲಿ ಇಂಥ ಒಂದು ಸಮಿತಿಯ ಅಧ್ಯಕ್ಷೆ, ನಿಮ್ಮ ಅಭಿಪ್ರಾಯವೇನು? ಇತ್ತೀಚೆಗೆ ಇದು ಹೆಚ್ಚಾಗಿ ನಿಜವಾಗಲೂ ಹೆಚ್ಚಾಗಿದೆಯಾ ಅಥವಾ ಮಾಧ್ಯಮದವರು ಇದನ್ನು ರೂಪಿಸ್ತಾರಾ? ಹೇಗೆ ನೀವು ಹೇಳಿದ್ದಕ್ಕೆ ಈಗ ಏನಾಗಿದೆ ಅಂದರೆ ಸ್ಕೂಲೇ ಮಕ್ಕಳಿಗೆ ಸೇಫ್ ಅಂತ ಕೇಳುವಲ್ಲಿ ಬಂದಿದೆ. ನಿಮ್ಮ ಮನೋಭಾವನೆ ಏನಿದೆ ವಿಕೃತ ಕಾಮ್ಯ ಹೌದಾಗಿದ್ದರೆ ನಾನೇನು ಮಾಡ್ಬೋದು? ಒಂದು, ಇದಕ್ಕೆ ಸರಕಾರ ಹೊಣೆ ಅಲ್ಲ. ಡೆಲ್ಲಿಯಲ್ಲಿ ಆಯಿತು, ಸರಕಾರ ಮಾಡಿತ್ತಾ? ಮಣಿಪಾಲದಲ್ಲಿ ಮಾಡಿತ್ತು, ಸರಕಾರ ಮಾಡಿತ್ತಾ? ಬೆಂಗಳೂರಲ್ಲಿ ಮಾಡಿದೆ, ಸರಕಾರ ಮಾಡಿದ್ದಲ್ಲ. ಮಾಡೋದು ಯಾರು? ಜನತೆ. ಆದರೆ ಕಾನೂನು ಕಟ್ಟುನಿಟ್ಟು ಬೇಕು ಅಂತ ಹೇಳುವುದನ್ನು ಎಲ್ಲರೂ ಒಪ್ಪಿಕೊಳ್ತೇವೆ. ಸರಕಾರ ಇದಕ್ಕೆ ತಡೆ ಮಾಡುವಂತಹ ಕಾರ್ಯಕ್ರಮಕ್ಕೆ ನಾಣಯ್ಯನ ನೇತೃತ್ವದಲ್ಲೊಂದು ಕಮಿಟಿ ಮಾಡಿದೆ. ನಾನು ಕಮಿಟಿಯಲ್ಲಿದ್ದೇನೆ. ನಾನು ಹೇಳ್ತಾ ಇರೋದು ನನ್ನ ಅನಿಸಿಕೆ, ಇದು ಸಾಂಗವಾಗಿ ಹಿಂದೆಯೂ ನಡೆಯುತ್ತಿತ್ತು, ಇಷ್ಟು ಅಂತಲ್ಲ. ಆದರೆ ಈಗ ಒಂದು ಎಲ್ಲಿ ಡೆಲ್ಲಿ ಕಾರ್ಯ ಇದು ನಡೀತ ನಿರ್ಭಯ, ಅದರಿಂದ ಈಚೆ ಹೆಣ್ಣು ಮಕ್ಕಳಲ್ಲಿ ಅವೇರ್ನೆಸ್ ಮೂಡಿದೆ, ಜಾಗೃತಿ ಆಗಿದ್ದಾರೆ. ಕಾನೂನು ಕೂಡ ಕಠಿಣವಾಗಿದೆ. ಕಾನೂನು ನಾವು ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳೋದು ಎಲ್ಲ ಹೆಣ್ಮಕ್ಳಿಗೆ ಗೊತ್ತಾಗಿದೆ. ಹಿಂದೇನಾಗಿತ್ತಂದರೆ ನಾನು ಕಂಪ್ಲೇಂಟ್ ಕೊಟ್ಟರೆ ನನ್ನನ್ನು ನೀವು ನೋಡುವ ದೃಷ್ಟಿಯೇ ಬೇರೆ ಅಂತ ಹೇಳಿ ಜನ ಸಮಾಜಕ್ಕೆ ಹೆದರಿ ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ. ಆದರೆ ಈಗ ನೋಡಿ, 3 ವರ್ಷದಿಂದ ಅತ್ಯಾಚಾರ ಮಾಡ್ತಾರೆ, 2 ವರ್ಷದಿಂದ ಅತ್ಯಾಚಾರ ಮಾಡ್ತಾರೆ ಅಂತ ಕಂಪ್ಲೇಂಟ್ ಬರ್ತಾ ಇದೆ. ಹೌದು, ಇದರಿಂದ ಸುಳ್ಳು ಆರೋಪಕ್ಕೆ ಒಂದು ಒಗ್ಗರಣೆ ಕೊಟ್ಟಿದಂತ ಆಗುದಿಲ್ಲ. ನೋಡಿ, ನಾನು ಹೇಳೋದು ಅದಕ್ಕೆ ನಾವು ಏನು ಹೇಳ್ತಾ ಇರೋದಂದರೆ ಈ ಅತ್ಯಾಚಾರವನ್ನು ಹೇಗೆ ತಡೆ ಹೇಗೆ ತರಬಹುದು? ನಾನು ಹೇಳೋದಾದರೆ ಕಮಿಟಿ ತೀರ್ಮಾನ ಬರಬೇಕಷ್ಟೇ. ನಿಮ್ಮ ವೈಯಕ್ತಿಕ ಕಾನೂನಿನಲ್ಲಿ ಭಯ ಬೇಕು. ನೀವು ದುಬೈಯಿಂದ ಬರ್ತೀರಿ ಯಾವತ್ತೊಮ್ಮೆ? ಯಾಕೆ ದುಬೈಯಲ್ಲಿ ಯಾರೂ ಅತ್ಯಾಚಾರ ಮಾಡೋದಿಲ್ಲ? ಕಾನೂನು ನನಗೆ ಗೊತ್ತಿದ್ದಾಗ ಹಾಗೆ 80ನೇ ಶತಮಾನದಲ್ಲಿ ಅಲ್ಲೊಂದು ಭಾರತೀಯ 3 ವರ್ಷದ ಹೆಣ್ಣುಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಬಿಸಾಡಿದ. ಆದರೆ ಸಾರ್ವಜನಿಕವಾಗಿ ಅವನನ್ನು ಕಲ್ಲೇಟು ಗುಂಡೇಟು ಹಾಕಿ ಆಮೇಲೆ ಹ್ಯಾಂಗ್ ಮಾಡಿ ಕೊಂದರು. ಅದನ್ನು ನೋಡಿ ನಮ್ಮ ಭಾರತದವರು ಬೆವರಿ ಹೋದರು. ಇವತ್ತಿನವರೆಗೆ ಅಲ್ಲಿ ಮತ್ತೆ ಆಗಲಿಲ್ಲ. ನಾವು ನಮ್ಮಲ್ಲಿ ಕಾನೂನಿನ ಭಯ ಇಲ್ಲ. ನಾನೇನೋ ಪಾರಾಗಬಹುದು ಅಂತ ಹೇಳುವಂಥದ್ದು ಮಾಡಿದ್ದಾರೆ. ಆ ಕಾರಣದಿಂದ ಆಗ್ತದೆ. ಈ ಮಕ್ಕಳ ಮೇಲಾಗುವಂಥದ್ದು ವಿಕೃತ ಕಾಮಿಗಳಿಂದ. ಇವತ್ತು ಭಾರತದಲ್ಲಿ ಕಾನೂನಿನ ಭಯ ಇಲ್ಲ, ಇನ್ನೊಂದು ಸಂಸ್ಕಾರ ನಾಶದತ್ತ ಹೋಗ್ತಾ ಇದೆ. ಏನಂದರೆ ತಂದೆಯ ಮಗಳನ್ನು ಅತ್ಯಾಚಾರ ಮಾಡ್ತಾನೆ, ಅಂಥ ಪ್ರಸಂಗಗಳು ನಡೆದಿವೆ. ಅಜ್ಜನೇ ಮೊಮ್ಮಗಳನ್ನು ಮಾಡ್ತಾನೆ. ಅದೇ ವಿಂಗಾರ್ನಲ್ಲಿ ಅಥವಾ ಇನ್ನೊಂದು ಸ್ಕೂಲಲ್ಲಿ ಯಾವುದೋ ಒಂದು ಸ್ಕೂಲಲ್ಲಿ ಅವ ಅಜ್ಜನ ಪ್ರಾಯದವ 3 ವರ್ಷದ ಮಗುವಿನ ಮೇಲೆ ಮಾಡಿದ. ಇದು ನೋಡಿದರೆ ಕಾನೂನಿನ ಭಯ ಇಲ್ಲ. ಹಾಗೆಂತ ನೀವು ಹೇಳಿದ್ದಕ್ಕೆ ದುರುಪಯೋಗ ಆಗೋದಿಲ್ವಾ? ದುರುಪಯೋಗ ಮಾಡೋದು ಯಾರು? ನನ್ನ ಅನಿಸಿಕೆ ಪ್ರಕಾರ ನಾವೇ ವಿದ್ಯಾವಂತರು. ವಿದ್ಯಾವಂತರು ಎನಿಸಿದವರೇ. ಇವತ್ತು ಪೂರ್ತಿ ನಾನು ಒಪ್ಪೋದಿಲ್ಲ. ಅದು ನೀವು ಒಪ್ಪಬಹುದು ಅಥವಾ ಕಾನೂನು ಒಪ್ಪಬಹುದು, ಕೋರ್ಟ್ ಹೇಳ್ಬೋದು. ಏನು ಅಂತ ಹೇಳಿದರೆ ಹೆಂಡತಿಯನ್ನೇ ಬಲಾತ್ಕಾರ ಮಾಡಿದರೂ ಅದು ಅತ್ಯಾಚಾರ ಅಂತ ಕೋರ್ಟ್ ಹೇಳ್ತದೆ, ಒಪ್ಪಿಕೊಳ್ಳೋಣ. ಆದರೆ ಅವಳ ಇಷ್ಟದ ವಿರುದ್ಧ ಮಾಡಿದರೆ ಇದು 2 ತಿಂಗಳು 5 ತಿಂಗಳು 10 ತಿಂಗಳು ಇವರು ಲವ್ವಿಂದ ಒಟ್ಟಿಗೆ ಹೋಗ್ತಾರೆ, ಕೊನೆಗೆ ಮೋಸಾದಾಗ ಹೇಳ್ತಾರೆ, ಅದು ಅತ್ಯಾಚಾರ ಆಗೋದಿಲ್ಲ. ನನ್ನ ಸ್ವಂತ ಅನುಭವದಲ್ಲಿ ಕೇಳೋದಿದ್ರೆ ನಾನು ಹೇಳೋದು, ಯಾರಾದರೂ ಸುಳ್ಳು ಅಂತ ಕಂಡು ಬಂದರೆ ಅವರಿಗೂ ಶಿಕ್ಷೆ ಆಗುವಂಥ ಕಾನೂನು ಬರಬೇಕು. ಸರಿ, ಕಾನೂನಿನಲ್ಲಿ ಒಬ್ಬರ ಮೇಲೆ ಸುಳ್ಳು
ಆರೋಪ ಹೊರಿಸಿದ್ದಾರೆ ಅಂತ ಆದರೆ, ಯಾರು ಆರೋಪ ಮಾಡಿದಾನ ಅವನಿಗೂ ಶಿಕ್ಷೆ ಅಂತ ಹೇಳಿ ಬಂದರೆ ಇದೆಲ್ಲ ಆಗಲಿಕ್ಕಿಲ್ಲ. ನಮ್ಮಲ್ಲಿ ಏನಾಗಿದೆ, 99 ಅಪರಾಧಿಯನ್ನಾದರೂ ಬಿಡಬಹುದು, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಇದೆ. ಈ ಒಬ್ಬನನ್ನು ಕಾಯಲಿಕ್ಕೆ ಹೋಗಿ 99 ಉಳ್ಕೊಳ್ತವೆ. ಹಾಗೆ ಆಗಿದೆ ನಮ್ಮ ರಾಷ್ಟ್ರದ್ದು. ಆದರೆ ಅತ್ಯಾಚಾರಿಗೆ ಕಠಿಣವಾದ ಶಿಕ್ಷೆ ಆದರೆ ಮಾತ್ರ ಇದು ನಿಲ್ಲಿಕ್ಕೆ ಸಾಧ್ಯ. ಹಾಗೆಂತ ಯಾವುದೋ 4 ಶಾಲೆ ನಮ್ಮ ಕರ್ನಾಟಕದಲ್ಲಿ 70,000 ಚಿಲ್ಲರೆ ಸ್ಕೂಲ್ಗಳಿವೆ. ಹೌದು, ಯಾಕೆ ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಆಯಿತು? ಸರ್ಕಾರಿ ಶಾಲೆಗೆ ಬಾಗಿಲಿಲ್ಲ, ಸರ್ಕಾರಿ ಶಾಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬೆಂಚ್ ಇಲ್ಲ, ಕಿಟಕಿ ಇಲ್ಲ, ಓಪನ್ ಥಿಯೇಟರ್ ಎಲ್ಲೂ ಕಂಪ್ಲೇಂಟು ಇಲ್ಲ. ಎಲ್ಲ ಓಪನ್ ಥಿಯೇಟರ್ ಮಾಡಬೇಕಂತ ಹೇಳುವುದು ಪ್ರೈವೇಟ್ ಸ್ಕೂಲ್, ಯಾಕಂದರೆ ಸರ್ಕಾರಿ ಎಲ್ಲಿ ಭದ್ರತೆಯನ್ನು ನೀವು ಜಾಸ್ತಿ ಮಾಡ್ತೀರಾ ಅಲ್ಲಿ. ಈಗ ಕ್ಯಾಮರಾ ಹಾಕಬೇಕು ಅಂತ ಸರ್ಕಾರ ಹೇಳ್ತಾ ಇದೆ, ನಾನು ಅದಕ್ಕೂ ವಿರೋಧ. ಸಿಸಿ ಕ್ಯಾಮರಾ ಇದ್ದ ತಕ್ಷಣ ನಿಮ್ಮ ಕ್ಯಾಮರಾವನ್ನು ತಪ್ಪಿಸಿದ್ರೆ ಆಯ್ತಲ್ಲ. ATMಅಲ್ಲಿ ಕದ್ದದ್ದೇ ಇನ್ನು ಅಲ್ಲಿ ಕೊಲೆ ಆದ್ದೇ ಇನ್ನು ಕೊಲೆ ಪ್ರಯತ್ನ ಇನ್ನೂ ಹಿಡೀಲಿಕ್ಕೆ ಆಗಲಿಲ್ಲ. ಎಲ್ಲ ಸಿಸಿ ಕ್ಯಾಮರಾ ಅದಕ್ಕೆ ಇದಾಗೋದಿಲ್ಲ. ಯಾಕಂದರೆ ನಾನು ನೀವು ಸರಿ ಇರಬೇಕು, ಮನುಷ್ಯನಲ್ಲಿ ಆತ್ಮಧೈರ್ಯ ತುಂಬಬೇಕು ಮಕ್ಕಳಲ್ಲಿ. ಹೆತ್ತವರಿಗೂ ಜವಾಬ್ದಾರಿ ಇದೆ, ಶಾಲೆಯನ್ನೇ ದೂರದಲ್ಲ. ಹೆತ್ತವರು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬಿಸಬೇಕು. ಯಾರೋ ಪರಿಚಯ ಇಲ್ಲದವ ಅಥವಾ ಅನಗತ್ಯವಾಗಿ ಇನ್ನೊಬ್ಬನ ಹತ್ತಿರ ಹೋಗುವುದಕ್ಕೆ ಈಗಿನ ಕಾಲದಲ್ಲಿ ಅವಕಾಶ ಕೊಡಬಾರದು. ನಮ್ಮ ಧೈರ್ಯವನ್ನು ನಾವು ಮಾಡದಿದ್ದರೆ ಎಲ್ಲವನ್ನೂ ಸ್ವಚ್ಛಂದ ಸ್ವತಂತ್ರ ಭಾರತ ಅಂತ ಹೇಳಿ ಎಲ್ಲ ನೋಡಿ, ಹೆಣ್ಣುಮಕ್ಕಳು ಆವತ್ತೇ ಆಯಿತು, ನಡುರಾತ್ರಿ 1.5 ಗಂಟೆ, ನಾನು ಹೆಣ್ಣುಮಗಳು, ನಾನು ಜವಾಬ್ದಾರಿ ಅವಳು, ನಾನು ಹೇಳಲಿಕ್ಕೆ ಆಗುವುದಿಲ್ಲ 1.5 ಗಂಟೆಗೆ ನಿನಗೇನು ಕೆಲಸ ಇತ್ತು ಅಲ್ಲಿ ಅಂತ. ಆದರೆ ಏನು ಕೆಲಸ ಇತ್ತು ಅಂತ ನಿಮ್ಮಂಥವ್ರು ಕೇಳಿದರೆ ನಾವೇನು ಹೇಳಿ? ಆದ ಕಾರಣ ನಾವು ಆಲೋಚನೆ ಮಾಡಬೇಕು. ಒಂದು ನಡುರಾತ್ರಿಯಲ್ಲಿ ಅನಗತ್ಯವಾಗಿ ಹೋಗುವ ಅಗತ್ಯ ಇಲ್ಲ. ಯಾರೋ ಒಟ್ಟಿಗೆ ಒಬ್ಬ ಇರ್ತಾನೆ, ಒಬ್ಬನನ್ನು ದುಡಿ ಹಾಕುವ 10 ಜನ ವಿಕೃತ ಕಾಮಿಗಳಿರ್ತಾರೆ. ಆದ ಕಾರಣ ಸ್ವಲ್ಪ ನಮ್ಮ ನಾವು ಜಾಗೃತರಾಗಿರಬೇಕು, ಮಹಿಳೆಯರು ಬಹಳಷ್ಟು ಜಾಗೃತರಾಗಿರಬೇಕು, ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು. ಇದು ನಿಲ್ಲಿಸಬೇಕಕ್ಕೆ ದೊಡ್ಡ ಕಷ್ಟ ಇಲ್ಲ. ಸಾಮಾಜಿಕವಾಗಿ ನೀವು ತಳಮಟ್ಟದಿಂದ ಗ್ರಾಮ ಮಟ್ಟದಿಂದ ಜನರಿಗೆ ಅವೇರ್ನೆಸ್ ಕೊಡಿ, ಹೇಗಿರಬೇಕು ಅಂತ ಕೊಟ್ಟಾಗ ಆಗ ಸಮಾಜ ಸರಿಯಾಗಬಹುದು. ಭಾರತ ಭಾರತವೇ, ಅದು ಕಾಲಚಕ್ರ ತಿರುಗಿದ್ರು ಸ್ವಲ್ಪ ಸ್ವತಂತ್ರ ಅಂತ ಫಾಸ್ಟ್ ಆಗಿ ಹೋಯಿತು. ಈಗ ಇನ್ನೂ ಎಲ್ರಿಗೂ ಬುದ್ಧಿ ಬಂದಿದೆ, ಸರಿ ಆಗ್ತದೆ. ಅದಕ್ಕೆ ಸರ್ಕಾರ ಕಾರಣ ಅಲ್ಲ, ಖಂಡಿತವಾಗಿಯೂ ಸರ್ಕಾರ ಇದಕ್ಕೆ ಹೊಣೆ ಅಲ್ಲ. ಮೇಡಮ್, ಕೆಲವು ಪ್ರಶ್ನೆಗಳು ಈಗ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದವು. ಪುತ್ತೂರಿನಿಂದಲೇ ಜನತೆ ಕಳಿಸಿದ್ದಾರೆ. ಪುತ್ತೂರು ಸರ್ಕಾರಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆಗೊಂಡು 1 ತಿಂಗಳು ಕಳೆದಿದೆ, ಇನ್ನು ಕೂಡ ಸಾರ್ವಜನಿಕರಿಗೆ ಲಭ್ಯವಾಗಿಲ್ಲ, ಯಾಕೆ? ಈಗ ಲಭ್ಯತೆಯ ಇದರಲ್ಲಿ ಇದೆ, ಆದರೆ ಯಾಕೆ ಶುರು ಮಾಡಲಿಲ್ಲ ಅಂದರೆ ಡಾಕ್ಟರ್ ಅಭಿಪ್ರಾಯ ಏನಂದರೆ, ಮೇಡಮ್ ಎಲ್ಲ ವ್ಯವಸ್ಥೆಗಳು ಮೆಡಿಸಿನ್ಗಳು ಬೇಕಾದಷ್ಟು ಬಂದಿಲ್ಲ. ಈಗ ಈ ವಾರದಲ್ಲಿ ಬರ್ತದೆ. ಆದರೆ ಆ ಬರುವ ಮೊದಲು ನಾವು ಪ್ರಾರಂಭ ಮಾಡಿ 2 ದಿವಸ ಇಲ್ಲಿ ಮಾಡಿ, ಇವತ್ತು ಮೆಡಿಸಿನ್ ಮುಗಿದಿದೆ ನೀವು ಅಲ್ಲಿಗೆ ಹೋಗ್ಯಪ್ಪ ಅಂತ ಹೇಳುವ ಮೊದಲು ಹೇಗೋ ಅವರು ಎಲ್ಲೋಗಿ ಮಾಡ್ತಾ ಇದ್ದಾರೆ, ಆ 1 ವಾರ ಮುಂದೆ ಹೋಗಲಿ ಅಂತ ಹೇಳುವ ಒಂದು ಕಾರಣಕ್ಕಾಗಿ. ಈಗ ಇವತ್ತು ನಾಳೆ ಬಂದಿರಬಹುದು, ನಾನು ಇವತ್ತು ವಿಚಾರಿಸಲಿಲ್ಲ, ನಾನು ಇವತ್ತು ಬೆಂಗಳೂರಿಂದ ಬಂದೆ. ಆದರೆ ಮೊನ್ನೆ ಸೋಮವಾರ ಕೇಳುವಾಗ ಈ ಶನಿವಾರದೊಳಗೆ ಬರಬಹುದು ಅಂತ ಹೇಳಿದರು. ಆದ ಕಾರಣ ಖಂಡಿತವಾಗಿ ಅದು ಕೂಡ ಬಹಳಷ್ಟು ಬೇಗ ಜನರು ನಿರೀಕ್ಷೆ ಮಾಡಬಹುದು. ಒಂದು ಸಂಪೂರ್ಣ ಅಲ್ಲ, ನಿರೀಕ್ಷೆ ಅಲ್ಲ, ಬಹಳಷ್ಟು ಈಗ ಕಿಡ್ನಿ ಪೇಷಂಟ್ಗಳಿದ್ದಾರೆ, ಅವರಿಗೆ ನಿಜವಾಗಿಯೂ ಬಡತನದಲ್ಲಿ ಬೇಕಾದಷ್ಟು ಈ CM ರಿಲೀಫ್ ಫಂಡಿಂದು ಎಲ್ಲಿಗೂ ಬರ್ತಾ ಇಲ್ಲ. ಅವರಿಗೆ ಆಗಬೇಕು ಅಂತಲೇ ಹೇಳಿ ಅದನ್ನು ಪುತ್ತೂರಿಗೆ ನಾವು ಹಾಕಿಸಿದ್ದು ಪ್ರಥಮವಾಗಿ. ಅದು ಖಂಡಿತವಾಗಿಯೂ ಈಗ ಆಗಿಯೇ ಆಗ್ತದೆ. ಎಲ್ಲ ವ್ಯವಸ್ಥೆಗಳಾಗಿದೆ, ಮೆಡಿಸಿನೂ ಇದೆ. ಆದರೆ ಒಂದಿಬ್ಬರಿಗೆ ಮಾಡಿ ಬಾಕಿಯವರನ್ನು ಕಳಿಸೋದು ಬೇಡ, ಎಲ್ಲರಿಗೂ ಬಂದವರು ವಾಪಸ್ ಹೋಗುವ ಸ್ಥಿತಿ ಆಗಬಾರದು ಅಂತ ಹೇಳುವ ಕಾರಣಕ್ಕೆ ಬಂದಿವೆ. ಸರಿ, ಇದು ಬಿರುಮಲೆ ಬೆಟ್ಟವನ್ನು ಪ್ರವಾಸಿ ಕೇಂದ್ರವನ್ನಾಗಿರಿಸುವ ಕುರಿತು ರಾಜಕಾರಣಿಗಳು ಬರ್ತಾರೆ, ಭೇಟಿ ನೀಡ್ತಾರೆ, ಪ್ರಾಮಿಸ್ ಮಾಡ್ತಾರೆ, ಹೋಗ್ತಾರೆ, ಭರವಸೆ ಇನ್ನೂ ಕೂಡ ಈಡೇರಿಲ್ಲ ಸರ್. ಮೇಡಮ್, ನನಗೆ ಅರ್ಥ ಆಗಲಿಲ್ಲ ಯಾವ ರಾಜಕಾರಣಿಗಳು ಬಂದಿದ್ದಾರೆ ಅಂತ. ಅದು ಬೀರಮಲೆ ಬೆಟ್ಟವನ್ನು ಒಂದು ಮಟ್ಟಿಗೆ ಕಾದಿರಿಸಿದವರು ನಿವೃತ್ತ ತಹಶೀಲ್ದಾರ್ ಕೋಚಂಡ್ರಯ್ಯವರು. ಕೋಚಂಡ್ರಯ್ಯವರು ಇಲ್ಲದಿದ್ದರೆ
ಬೀರಮ್ಮನಲ್ಲೇ ಬೆಟ್ಟ ಇರ್ತಿರಲಿಲ್ಲ, ಬೆಟ್ಟ ಇದೆ ಅದು ಯಾರ್ಯಾರೋ ಇದಾಗ್ತಿತ್ತು, ಅವರ ಕಲ್ಪನೆಯ ಕೂಸದು. ಆದರೆ ಈಗ ಅಲ್ಲಿ ಏನಿಲ್ಲ, ಈಗ ಪ್ರವಾಸೋದ್ಯಮಕ್ಕೆ ಅದನ್ನು ತಯಾರು ಮಾಡಬೇಕು. ಅವರೊಂದು ರಂಗಮಂಟ, ಅವರೊಂದು ಗಾಂಧಿವಾದಿ, ಗಾಂಧಿ ಕ್ಯಾಲೆಂಡರ್ ಮಾಡಿದ್ದಾರೆ, ಹಾಗೆ ಒಂದು ಗಾಂಧಿ ಮಂಟಪ ಮಾಡಿದ್ದಾರೆ, ಒಂದು ಸಣ್ಣ ಗಾರ್ಡನ್ ಮಾಡಿದ್ದಾರೆ. ಅದು ಅತೀ ಎತ್ತರದ ಪ್ಲೇಸ್ ಪುತ್ತೂರಲ್ಲಿ. ಕೆಳಗಡೆ ಕಾರಾಂತರ ಇದಿದೆ, ಬಾಲವನ. ನನಗೊಂದು ಆಸೆ ಇದೆ, ಹಿಂದೆ ಎಮ್ ಎಲ್ ಎ ಆದಾಗಲೂ ಇತ್ತು, ಈಗಲೂ ಇದೆ. ಮೇಲಿನ ಬೆಟ್ಟದಿಂದ ಕೆಳಗೆ ಮಕ್ಕಳ ಟ್ರೈನ್ ಓಡುವ ಹಾಗೆ ಮಾಡಿದರೆ, ಹಾಗೇ ಅಲ್ಲಿ ಗಾರ್ಡನ್ಗಳು, ಖಾಲಿ ಗಾರ್ಡನ್ ಮಾಡಿದರೆ ಯಾರು ಬರಲ್ಲ, ಆದರೂ ಸ್ವಲ್ಪ ಬಂದರು. ಆ ಜನರನ್ನು ಅಟ್ರ್ಯಾಕ್ಟಿವ್ ಮಾಡುವಂಥ ಎಲ್ಲ ವಿಚಾರಗಳು ಅಲ್ಲಿ ಬರಬೇಕು, ಅದನ್ನು ಮಾಡಬೇಕು ಅಂತ ಇದ್ದೇನೆ. ಮಾಡಬೇಕಿದ್ರೆ ರಸ್ತೆ ಈಗ ಸ್ವಲ್ಪ ಆಗಿದೆ, ರಸ್ತೆ ಮಡ್ ರೋಡ್ ಮೊದಲೇ ಇತ್ತು, ಸ್ವಲ್ಪ ಈಗ ಕಾಂಕ್ರೀಟ್ ಆಗಿದೆ, ಅದನ್ನು ಬರೆದು ಕಳಿಸಿದ್ದೇನೆ, ಮುಂದೆ ಬರಬಹುದು. ನನ್ನ 5 ವರ್ಷದ ಇದರ ಒಳಗೆ ಅದನ್ನು ಒಂದು ಪ್ರವಾಸೋದ್ಯಮಕ್ಕೆ ಲಿಂಕ್ ಮಾಡಿಕೊಡ್ಬೇಕು ಅಂತ. ಯಾವುದಂದರೆ ಒಂದು ಪಡುಮಲ್ಲಿ ಈಗ ಪ್ರವಾಸೋದ್ಯಮ ಆಧ್ಯಾತ್ಮಿಕ ಮತ್ತು ಧಾರ್ಮಿಕವಾಗಿ ಪಡುಮಲೆ ಬೆಳೀತಾ ಇದೆ. ಈ ಕಡೆಯಿಂದ ನಮ್ಮ ಮಾಲಿಂಗೇಶ್ವರ ಬಹಳ ಪ್ರಸಿದ್ಧ, ಹಾಗೆಯೇ ಬೀರಮಲೆ ಮತ್ತು ಬಾಲವನ ಎರಡನ್ನೂ ಇದು ಮಾಡಿದರೆ, ಇಂಪ್ರೂವ್ ಮಾಡಿದರೆ ಜನರನ್ನು ಸ್ವಲ್ಪ ಅಟ್ರ್ಯಾಕ್ಟಿವ್ ಮಾಡ್ಬೋದು ಅಂತ ಹೇಳುವ ಕಲ್ಪನೆ ಇದೆ. ಅದನ್ನು ಮಾಡುವ ಪ್ರಯತ್ನದತ್ತ ನಾನು ಮತ್ತು ಡಿ ಸಿ ಅವರು ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಬೇರೆ ರಾಜಕಾರಣಿಗಳು ಬಂದದ್ದು ಗೊತ್ತಿಲ್ಲ, ಬಹುಶಃ ಯಾರು ನಿಮಗೆ ಪ್ರಶ್ನೆ ಕಳಿಸುವಾಗ ಇಂಡೈರೆಕ್ಟಾಗಿ ನನಗೆ ಕೊಟ್ಟಿರ್ಬೋದು. ಮೇಡಮ್, ಅದೇ ನಿಟ್ಟಿನಲ್ಲಿ ಇನ್ನೊಂದು ಪ್ರಶ್ನೆ ಪುತ್ತೂರಿಗೆ ಸಂಬಂಧಪಟ್ಟದ್ದು. ಇದು ಪುತ್ತೂರು ನಗರಸಭೆಯಾಗುವ ಎಲ್ಲ ಅರ್ಹತೆಗಳು ಇದ್ದರೂ ಕೂಡ ಇನ್ನೂ ಪುರಸಭೆಯಾಗಿ ಉಳಿದಿದೆ, ಯಾಕೆ ಕಾರಣ? ಅದು ನಮ್ಮವರೇ ನಗರಾಭಿವೃದ್ಧಿ ಸಚಿವರು ವಿನಯ್ ಕುಮಾರ್ ಸೊರಕೆ ಅವರು, ಲೀಸ್ಟಲ್ಲಿ ಪುತ್ತೂರು ಹೆಸರಿದೆ. ಡಿಕ್ಲೇರ್ ಮಾಡುವಾಗ ಅದು 1 ಕಿಲೋಮೀಟ್ರಿಗೆ ಇಷ್ಟು ಪಾಪ್ಯುಲೇಷನ್ ಅಂತ ಕರೆಕ್ಟಾಗಿ ಇವರು ಮಾಡಿಕೊಡಬೇಕಿತ್ತು. ಕೊಟ್ಟದ್ದು ಇವರು ಟೋಟಲ್ ಮಾಡಿ ಕೊಟ್ಟಿದ್ದಾರಂತೆ, ಸ್ವಲ್ಪ ವ್ಯತ್ಯಾಸ ಆಗಿದೆ. ಅವರು ನನಗೆ ಮಾತು ಕೊಟ್ಟ ಪ್ರಕಾರ, ಯಾರು ವಿನಯ್ ಕುಮಾರ್ ಸೊರಕೆ ಅವರು, ಜನವರಿ 26ರ ಒಳಗೆ ನಗರಸಭೆ ಘೋಷಣೆ ಮಾಡ್ತೇನೆ ಅಂತ ಹೇಳೋದನ್ನು ನನಗೆ ಹೇಳಿದ್ದಾರೆ. ಅಂದರೆ ಅದು ಕರೆಕ್ಟಾಗಿ ಬಂದುಕೊಳ್ಳಿ, ನಾವು ಇವರು ನಗರಾಭಿವೃದ್ಧಿ ಸಚಿವರು ಊರು ಅಂತ ಒಟ್ಟಾರೆ ಮಾಡಲಿಕ್ಕೆ ಆಗೋದಿಲ್ಲ. 1 ಕಿಲೋಮೀಟ್ರಲ್ಲಿ ಇಷ್ಟು ಪಾಪ್ಯುಲೇಷನು, ಅದರ ಉದ್ದ ಅಲ್ಲ ಇಷ್ಟು ಆಗ್ತದೆ, ಇದನ್ನೆಲ್ಲ ಕೊಟ್ಟಾಗ ಕೂಡಲೇ, ಈಗ ಏನೋ ಕಳಿಸಿದಾರಂತೆ, ಅದು ಕೂಡಲೇ ಇದಾಗ್ತದೆ. ಬಹುಶಃ ನಾಳೆ ನಾಳೆದು ಕ್ಯಾಬಿನೆಟ್ ಇರಬೇಕು, ಅದರಲ್ಲಿ ಬರಲಿಕ್ಕೆ ಸಹಾಯ. ಹಾಗೇ ಈ ಪುತ್ತೂರಿನಲ್ಲಿ ಮಿನಿ ವಿಧಾನಸೌಧ ರೂಪುಗೊಂಡಿದೆ, ಆದರೆ ಅಷ್ಟು ದೊಡ್ಡ ಅಷ್ಟೊಂದು ಸುಂದರವಾದ ಮಿನಿ ವಿಧಾನಸೌಧದ ಎದುರು ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ, ಜನರು ಪರದಾಡ್ತಾರೆ. ನೀವು ಹೇಳಿದ್ದನ್ನು 100ಕ್ಕೆ 100 ನಾನು ಒಪ್ಪಿಕೊಳ್ತೇನೆ. ಯಾರು ನಿಮಗೆ ಪ್ರಶ್ನೆ ಕಳಿಸಿದಾರ ಅವರಿಗೆ ಅಭಿನಂದನೆ ಹುಡುಕಿದಾರಲ್ಲ ಅಂತ ಕಾಣ್ತಾ ಇದೆ. ನಾನು ಶಾಸಕಿ ಆಗಿದ್ದಾಗ ಅದು ಮಂಜೂರು ಮಾಡಿಸಿದೆ, 2006ರಲ್ಲಿ ಮಂಜೂರಾಯಿತು. ಆದರೆ ಅದು ಮೊದಲು 3 ಕೋಟಿ ಆಯಿತು, ಅದು 5 ಕೋಟಿ ಆಗಬೇಕು ಅಂತ ನಾನು ಇದು ಮಾಡಿ ಅದಕ್ಕೆ ಹೋರಾಟ ಮಾಡಿ ಆದಾಗ 2007 ಜುಲೈಯಲ್ಲಿ ಇವರು ಶೆಟ್ಟರ್ ಬಂದು ಒಟ್ಟಾರೆ ಅಲ್ಲಿ ಒಂದು ಶಿಲಾನ್ಯಾಸ ಅಂತ ಮಾಡಿ ಹೋದರು. ಅದನ್ನು ಈಗಿನ 5 ಇದೆ ಅಲ್ಲಿ, 6 ಎಕರೆ ಜಾಗ ಇದೆ, 6-7 ಎಕರೆನ ಅಲ್ಲಿ ಮಾಡೋಣ ಅಂತ ಹೇಳೋದು ನನ್ನದು ಮತ್ತು ಆಗಿನ ಎ ಸಿ ಅವರ ಕಲ್ಪನೆ ಇತ್ತು. ಆದರೆ ಆಗ ನಮ್ಮ ಎಂ ಪಿ ಆಗಿ, ಆಗ ನನ್ನ ಪಕ್ಷ ನಾನಿದ್ದ ಪಕ್ಷದ ಅಧ್ಯಕ್ಷರಾಗಿ ಸದಾನಂದ ಗೌಡರು ಇದ್ದರು. ಅವರು ಯಾವ ಉದ್ದೇಶಕ್ಕೆ ಹೇಳಿದ್ರು ಗೊತ್ತಿಲ್ಲ, ಸುಂದರವಾದ ಎ ಸಿ ಆಫೀಸ್ ಒಂದಿತ್ತು, ಹಳೆಯ ಕಟ್ಟಡ, ಅಲ್ಲೇ ಆಗಬೇಕು, ಅದನ್ನೇ ತೆಗಿಬೇಕು ಅಂತ ಹಠ ಕಟ್ಟಿ ನಾನು ನನ್ನ ಶಾಸಕ ಸ್ಥಾನ ಹೋಗಿ 3 ವರ್ಷ ಕಳೆದ ಮೇಲೆ ಅದನ್ನು ಅಲ್ಲಿ ಪ್ರಾರಂಭ ಮಾಡಿದರು, ಆ ಬಿಲ್ಡಿಂಗನ್ನು ತೆಗೆದು. ನನಗೂ ನೋವಾಗ್ತಾ ಇದೆ, ಅಷ್ಟು ಸುಂದರ ಕಟ್ಟಡಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತ ಹೇಳೋದನ್ನು ನಾನು ಒಪ್ಪಿಕೊಳ್ತೇನೆ. ಕೆಳಗಡೆ ಕಿಲ್ಲೆ ಕೋರ್ಟಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡಿದರೆ ಜನರಿಗೆ ಮತ್ತೆ ಅಲ್ಲಿ ಯಾವುದೇ ನಮಗೆ ಮೈದಾನ ಇಲ್ಲ, ಈ ಸ್ಥಿತಿ ಆಗಿದೆ. ಆದರೂ ಪರ್ಯಾಲೋಚನೆಯನ್ನು ಮಾಡ್ತಾ ಇದ್ದೇನೆ, ಹೇಗೆ ಮಾಡಬಹುದು ಅಂತ. ಅದನ್ನು ಮಾತ್ರ ಒಪ್ಪಿಕೊಳ್ತೇನೆ, ಅದು ಯಾರೋ ಮಂಜೂರು ಮಾಡಿಸಿದ್ದು, ಯಾರೋ ಹಠ ಹಿಡಿದದ್ದು,
ಯಾವುದೋ ಒಂದು ರಾಜಕೀಯ ವ್ಯವಸ್ಥೆಯಿಂದ ಜನರು ರಾಜಕೀಯ ಇದರಿಂದಾಗಿ ಹಾಗೆ ನಿಮ್ಮ ಮೇಲೆ ಈಗ ಬಹಳಷ್ಟು ನಿರೀಕ್ಷೆ ಇದೆ ಪುತ್ತೂರಿನ ಜನತೆಗೆ. ಬಹುಶಃ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಶೀಘ್ರವೇ ಏನಾದರೂ ಒಂದು ಸೊಲ್ಯೂಷನ್ ಮಾಡುವ ನಿಟ್ಟಿನಲ್ಲಿ ನೀವು ಕಾರ್ಯ ಇದ್ದೇವೆ. ಏನು ಮಾಡಲಿ ಅಂತ ಅದೇ ಯಾವುದು ಒಂದು ಒಮ್ಮೆ ಒಂದು ಕಲ್ಪನೆ ಬಂತು ನನಗೆ, ನಮ್ಮ ಕೋರ್ಟ್ ಮೈದಾನಕ್ಕೆ ಸ್ಲ್ಯಾಪ್ ಮಾಡೋದು, ಮೇಲೆ ಅಡಿಯಿಂದ ಮೈದಾನ ಇರ್ತದೆ ಮೇಲೆ ಪಾರ್ಕಿಂಗ್ ಮಾಡುವಂತ ನಮ್ಮ ಎ ಸಿ ಹೇಳಿದರು. ಮರುದಿನ ಇಲ್ಲಿ ಜನ ಇದ್ದು ನಮಗೆ ಇದಿಲ್ಲ ಅಂತ ಹೇಳಿಬಿಟ್ರೆ ಏನು ಮಾಡೋಣ ಮೇಡಮ್ ಅಂತ. ಹಾಗೆ ಹಾಗೆ ಇದೆ. ಯಾವುದೋ ಅಂತೂ ಇದೊಂದು ಸಮಸ್ಯೆನೇ, ಯಾವ್ದು ಮಾಡಬಹುದು ಅಂತ ಮುಂದೆ ನೋಡಬೇಕಷ್ಟೇ. ಸರಿ, ಇದೀಗ ಒಂದು ರಾಜಕೀಯವಾದ ಪ್ರಶ್ನೆ. ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿದ್ದರು, ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರು. ಬಿ ಜೆ ಪಿ ತೊರೆದು ಹೋದ ಎಲ್ಲರಿಗೆ ವಾಪಸ್ ತರುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇನ್ವಿಟೇಷನ್ ಆಲ್ರೆಡಿ ಕಳಿಸಿದ್ದಾರೆ, ಅದರಲ್ಲಿ ಶ್ರೀಮತಿ ಶಕುಂತಳಾ ಶೆಟ್ಟಿ ಅವರ ಹೆಸರು ಟಾಪಲ್ಲಿದೆ. ಅಲ್ಲ, ನೀವು ಇವತ್ತು ತಡಾಗಿ ಕೇಳ್ತಾ ಇದ್ದೀರಿ. ಮೊನ್ನೆ ಯಾವುದೊಂದು ಚಾನೆಲ್ನಲ್ಲಿ ನಾನು ಹೋಗಿ ಆದ ಹಾಗೆ ಬರೆದಿದ್ದರು, ಶಕುಂತಳಾ ಶೆಟ್ಟರು ಪ್ರಥಮ ಅಂತ. ನನಗೆ ಅಮಿತ್ ಶಾ ಆಗಲಿ ಅಥವಾ ಮೋದಿ, ನಾನು ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿದ್ದಾಗ ಅವರು ರಾಷ್ಟ್ರದ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದರು. ಯಾರೂ ನನ್ನನ್ನು ಮೀಟ್ ಆಗಿಲ್ಲ, ಆದರೆ ಮೀಟ್ ಆದರೆ ನಾನು ಹೋಗೋದೂ ಇಲ್ಲ. ಯಾಕಂದರೆ ಯಾವತ್ತೂ ನನಗೆ ಒಂದು ಪಕ್ಷ ನನ್ನನ್ನು ಕರೆದು ಅವಕಾಶ ಕೊಟ್ಟಿದೆ. ನಾನು ನಿಮಗೆ ಮೊದಲೇ ಹೇಳಿದೆ, ಗೊಂದಲಕ್ಕೆ ಏನಿಲ್ಲ. ನಾನು ಒಂದು ದಿನ ಹೇಮನಾಥ್ ಶೆಟ್ಟರ ಜೊತೆ ಇನ್ನೊಂದು ಜನ ಈ ಕಡೆ ನಿಂತುಬಿಟ್ರೆ ಏನಾಗ್ತಿರಲಿಲ್ಲ. ಆದರೆ ನನ್ನ ಉದ್ದೇಶ ಕಾಂಗ್ರೆಸ್ ಸರಿಯಾಗಬೇಕು ಅಂತ. ಅಷ್ಟು ಪ್ರಯತ್ನ ಸರಿ ಇಲ್ಲ, ಕಾಂಗ್ರೆಸ್ ಸರಿ ಇಲ್ಲ, ಸರಿ ಇದೆ. ನಾನು ಹೇಳಿದೆ ಗೊಂದಲ ಇದೆ, ನಿವಾರಣೆ ಆಗಬೇಕು. ಗೊಂದಲ ಅಲ್ಲ, ನಿವಾರಣೆ ಆಗಬೇಕು. ಮತ್ತು ಅಲ್ಲಿ ಏನು ಬಾಕಿ ಏನಿಲ್ಲ. ಈಗ ನಮ್ಮ ಲೆಕ್ಕದಲ್ಲಿ ಯಾರು ನಮ್ಮ ಫಜಲ್ ರಹೀಮ್ ಅಧ್ಯಕ್ಷರಾಗಿದ್ದಾರೆ. ಪಕ್ಷ ಕಟ್ತೇವೆ, ಒಬ್ಬ ಪ್ರವೀಣ್ ಆಳು ಅಂತ ಒಬ್ಬರಿದ್ದಾರೆ ವಿಟ್ಲ. ಕಾಂಗ್ರೆಸ್ಸಲ್ಲೂ ಬಿ ಜೆ ಪಿಯಲ್ಲೂ ವ್ಯತ್ಯಾಸ, ಅಲ್ಲಿ ಕ್ಷೇತ್ರಕ್ಕೆ ಒಂದೇ ಕಮಿಟಿ, ಇಲ್ಲಿ ಪ್ರತಿ ಕ್ಷೇತ್ರಕ್ಕೆ ಎರಡು ಬ್ಲಾಕುಗಳು. ಆದರೆ ಎರಡೂ ಬ್ಲಾಕುಗಳಲ್ಲೂ ಶಕುಂತಲಾ ಶೆಟ್ಟಿ ಬೇಡ ಅಂತ ಹೇಳುವಂಥ ಕಾರ್ಯಕರ್ತರು ಯಾರೂ ಸಿಗಲಿಕ್ಕಿಲ್ಲ. ಸಿಕ್ಕಿದರೆ ಬೆರಳೆಣಿಕೆಯಲ್ಲಿ ನಾಳೆ ನಾವು ಆ ಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದವರು ಹೊರತು ಯಾವುದೇ ಕಾರ್ಯಕರ್ತ, ಅದು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ, ಶಕ್ವಕ್ಕನಲ್ಲಿ ವೈಯಕ್ತಿಕವಾಗಿ ದ್ವೇಷ ಇದ್ದಂಥವರು ಯಾರೂ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಅದು ನನಗೆ ವಿಶ್ವಾಸ. ನಾನು ಅಷ್ಟು ವಿಶ್ವಾಸ ಇಲ್ಲದಿದ್ದರೆ ಕಾಂಗ್ರೆಸ್ಸಿನವರು ನನ್ನನ್ನು ಕರೀತಾ ಇರಲಿಲ್ಲ, ಇಂಡಿಪೆಂಡೆಂಟ್ ನಿಂತಾಗ ಅಷ್ಟು ಓಟು ಬರ್ತಿರಲಿಲ್ಲ. ಆ ಜನ ನನ್ನಲ್ಲಿ ಪ್ರೀತಿ ಇಟ್ಟಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ತಲೆ ತಗ್ಗಿಸಿ ನಮಸ್ಕಾರ ಮಾಡ್ತೇನೆ. ಯಾವುದೇ ಹಿರಿಯರಿರಲಿ ಶಕ್ವಕ್ಕನನ್ನು ಶಕ್ವಕ್ಕ ಅಂತಲೇ ಕರೀತಾರೆ. ಇವತ್ತಿಗೂ ಶಕ್ವಕ್ಕ ಅಂತ ಕರಿಬೇಕಿದ್ರೆ ನಿಮ್ಮ ಮನಸ್ಸಲ್ಲಿ ನನ್ನ ಈಗೊಂದು ಅಕ್ಕನ ಸ್ಥಾನ ಇದ್ದರೆ ಮಾತ್ರ ಬರ್ತದೆ. ಬಾಲವಾಡಿಯ ಮಗುವಿಂದ 90 ವರ್ಷದ ಮುದುಕರವರೆಗೆ ನನ್ನನ್ನು ಶಕ್ವಕ್ಕ ಅಂತ ಕರೀತಾರೆ. ಅದೇ ನನಗೆ ಆಸ್ತಿ, ಅದೇ ನನಗೆ ಪ್ರಶಸ್ತಿ. ಯಾವ ಸೀಟು ಬೇಡ, ಯಾವ ಪಕ್ಷವೂ ಬೇಡ, ಶಾಶ್ವತವಾಗಿ ಶಕ್ವಕ್ಕ ಅಂತ ಹೇಳುವ ಆ ಒಂದು ಪ್ರೀತಿ ಇದ್ದರೆ ಸಾಕು ಅಂತ ಹೇಳುವಂಥ ಇದರಲ್ಲಿದ್ದ ಕಾರಣ ಕಾಂಗ್ರೆಸ್ಸಿನಲ್ಲಿ ಖಂಡಿತವಾಗಿಯೂ ಯಾವುದೇ ಸಮಸ್ಯೆ ಇಲ್ಲ. ಸೊ ಅಧಿಕೃತವಾಗಿ ನಾವು ಈಗ ಈ ಮೂಲಕ ಹೇಳ್ಬೋದು ಏನೆಂದ್ರೆ ಶಕ್ವಕ್ಕ ಕಾಂಗ್ರೆಸ್ ಅಲ್ಲೇ ಇರ್ತಾರೆ ಇರ್ತಾರೆ. ಇದುವರ ಕೊನೆಯ ಪಕ್ಷ. ಖಂಡಿತ. ಸರಿ, ನಿಮ್ಮ ರಾಜಕೀಯ ಗುರು ರಾಮ್ ಭಟ್ರು ಅವರ ಅಭಿಪ್ರಾಯ, ಅವರು ತುಂಬಾ ಖುಷಿಯಲ್ಲಿದ್ದೀರಾ, ನೀವು ಕಾಂಗ್ರೆಸ್ ಅಲ್ಲಿ ಇದ್ದೀರಾ? ಇಲ್ಲ ಇಲ್ಲ, ನೋಡಿ, ಅವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರ್ತದೆ. ಇದೆ ಇದೆ, ನಾನು ನಿಮಗೊಂದು ಮಾತು ಹೇಳಬೇಕಾಗಿದೆ. ನಾವು ಇಂಡಿಪೆಂಡೆಂಟ್ ಆಗಿ ನಿಂತು, ಆಮೇಲೆ ನಿಮಗೂ ಗೊತ್ತಿರಬಹುದು ಅವರು ಎಂ ಪಿಗೆ ಕಂಟೆಸ್ಟ್ ಮಾಡಿದರು. ಹೌದು, ಅವರ ತಲೆಯಲ್ಲಿದ್ದದ್ದು ಬಿ ಜೆ ಪಿ ಸರಿಯಾಗಬೇಕು ಅಂತ. ಆದರೆ ನಾನು ಎಮ್ ಎಲ್ ಎಗೆ ನಿಂತಾಗ ಪ್ರೋತ್ಸಾಹ ಮಾಡಿದವರು ಅವರು, ಆಶೀರ್ವಾದ ಮಾಡಿದವರು ಅವರು. ಆದರೆ ಬಾಯಿ ಬಿಟ್ಟು ಹೇಳಿದವರು ಅವರೇ, ನಾನಮ್ಮ ಬಿ ಜೆ ಪಿ, ನನಗೆ ನರೇಂದ್ರ ಮೋದಿ ಮೀನ್ಸ್ ಪಿ ಎಮ್ ಆಗೋದೊಮ್ಮೆ ನೋಡಬೇಕು, ಆದರೆ ನೀವೊಮ್ಮೆ ಗೆಲ್ಲಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿದವರು ರಾಮ್ ಭಟ್ರು. ಆದ ಕಾರಣ ರಾಮ್ ಭಟ್ರು ಅವತ್ತು ಬಿ ಜೆ ಪಿ, ಇವತ್ತು ಬಿ ಜೆ ಪಿ. ಬಿ ಜೆ ಪಿ ಸರಿ ಇಲ್ಲದಿದ್ದಾಗ ಅದಕ್ಕೆ ಎದುರು ನಿಂತವರು ಅವರೇ ಅಂತ ರಾಮ್ ಭಟ್ರು. ಇವತ್ತು ನನಗೆ ಆಶೀರ್ವಾದ ಇದೆ, ಏನೋ ಒಂದು ಸ್ವಲ್ಪ ಇದಾದರೆ. ನಿಮಗೆ ಉದಾಹರಣೆ ಹೇಳ್ತೇನೆ, ನಾನು ಕಣ್ಣೀರು ಸುರಿಸಿದೆ ಅಂತ ಬಂದಾಗ ಏನಾಯ್ತಮ್ಮ ನಿನಗೆ ಅಂತ ಫೋನ್ ಮಾಡಿ ಕೇಳಿದರು. ಏನಿಲ್ಲ ಸರ್, ಹೀಗೀಗಾಗಿ ಬಂದ. ಮತ್ತು ಅದು ನೋಡಿದೆ ಟಿ ವಿಯಲ್ಲಿ, ಹೊರಗೆ ಬರುವಾಗ ಯಾರೋ ನೀವು ಜಗಳ ಆಡಿ ಇದು ಮಾಡಿದರೆ ಹೆಗಲಿಗೆ ಕೈ ಹಾಕ್ಕೊಂಡು ಬರಲಿಕ್ಕಿಲ್ಲ.
ಸರಿಯಾಗಿದ್ದೀರಲ್ಲ ಅಂತ ಹೇಳಿದರು. ಅಂಥ ಒಂದು ಗುರುಸ್ಥಾನದಲ್ಲಿ ಇವತ್ತು ಹೇಳ್ತಾರೆ ಅವರಿಗೆ ಏನಂದರೆ, ಕಾಂಗ್ರೆಸ್ಸಲ್ಲಿರಲಿ ಬಿ ಜೆ ಪಿಯಲ್ಲಿರಲಿ ಪ್ರಾಮಾಣಿಕ ರಾಜಕಾರಣಿಯಾಗಿ ಬದುಕಿ ಬಾಳಿ ಅಂತ ಹೇಳುವಂಥ ಆಶೀರ್ವಾದ ರಾಮಭಟ್ರದ್ದು ಯಾವತ್ತೂ ಇದೆ, ಖಂಡಿತ ಅದನ್ನು ಪಾಲಿಸ್ತೇನೆ ಅಂತ ಹೇಳುವ ವಿಶ್ವಾಸ ಇದೆ. ಸರಿ ಮೇಡಮ್, ನೀವು ಎಮ್ ಎಲ್ ಎ ಆಗಿ ಶಾಸಕಿಯಾಗಿ ಭಾಳಷ್ಟು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಸಮಯವನ್ನು ಸಮಾಜ ಸೇವೆಗೆ ನೀವು ನೀಡ್ತಾ ಇದ್ದೀರಾ, ಹೇಗೆ ನಿಮ್ಮ ಕುಟುಂಬ ಜೀವನ ಮತ್ತು ಈ ರಾಜಕೀಯ ಜೀವನವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ನೀವು ಒಬ್ಬ ಮಹಿಳೆಯಾಗಿ ಒಬ್ಬ ತಾಯಿಯ ಸ್ಥಾನದಲ್ಲಿದ್ದು? ನೋಡಿ, ನಾನು ಬರೀ ನಾನು ಸಿಟಿಯಲ್ಲಿ ಬೆಳೆದವಳು, ಸಣ್ಣ ಸಿಟಿ ಪರ್ಲಾ ಅಂತ, ಅಲ್ಲಿಂದ ಮದುವೆಯಾಗಿ ಬರೀ ಹಳ್ಳಿಗೆ ಹೋಗಿದ್ದೆ. ನನ್ನನ್ನು ಸಾಮಾಜಿಕವಾಗಿ ನನಗೆ ಪ್ರೇರಣೆ ಕೊಟ್ಟವರು ನನ್ನ ಯಜಮಾನರು, ನನಗೆ ಮನಸ್ಸಲ್ಲಿ ಧೈರ್ಯ ತುಂಬಿದವರು ನನ್ನ ಹೆತ್ತವರು. ಆ ಸಮಯದಲ್ಲಿ ರಾಜಕೀಯಕ್ಕೆ ಬಂದಿದ್ದೆ. ಆಗಲೇ ನಾನು ತಳಮಟ್ಟದಿಂದ ರಾಷ್ಟ್ರಮಟ್ಟದವರೆಗೆ ಪದಾಧಿಕಾರಿಯಾಗಿದ್ದೆ. ಆಗಲೇ ನನಗೆ ಇನ್ನೂ ಅದರನ್ನು ಬಿಟ್ಟು, ಅದು ರಾಜಕೀಯ, ನಾನು ಕೋಆಪ್ರೇಟಿವ್ನಲ್ಲಿದ್ದೆ, ಸ್ಕೂಲ್ ಇದೆ ಇತ್ತು, ಅದು ಸಂಘದ ಸ್ಕೂಲಲ್ಲಿ ನಾನೇ ನಡೆಸ್ತಾ ಇದ್ದೆ. ಅದರ ಎಡೆಯಲ್ಲಿ ಕೋಆಪ್ರೇಟಿವ್ಗಿಂತ ಹೆಚ್ಚು ನನ್ನ ಭಾರಿ ಪ್ರೀತಿಯ ಕ್ಷೇತ್ರ ಅಂದರೆ ಸಾಮಾಜಿಕ. ಸಾಮಾಜಿಕದಲ್ಲಿ ಬಡವರಿಗೆ, ಹೆಣ್ಣು ಮಕ್ಕಳ ಪರವಾಗಿ ಭಾಳಷ್ಟು ಹೋರಾಟ ಮಾಡಿದ್ದೆ. ಇವತ್ತಿಗೂ ಶಾಸಕಿಯಾಗಿ ಅದನ್ನೇ ಮಾತಾಡ್ತಾ ಇರೋದು ನಾನು. ಹೆಣ್ಣಿಗೆ ಅನ್ಯಾಯ ಆದಾಗ ಅದು ನನಗೆ ಕಾಂಗ್ರೆಸ್ ಬಿ ಜೆ ಪಿ ಇಲ್ಲ, ಅಲ್ಲಿ ನನ್ನದು ನೇರ ಅಂತ ಮನೋಭಾವನೆ ಇರೋದು. ಆದರೆ ಈ ಬಾರಿ, ಹಿಂದಿನ ಬಾರಿ ಅಷ್ಟಾಗಿರಲಿಲ್ಲ. ಹಿಂದಿನ ಬಾರಿ ನಾನು ಹಳ್ಳಿ ಮನೆಯಲ್ಲೇ ಇದ್ದೆ. ಆಗ ಬೆಳಗ್ಗೆ ಮನೆಯಿಂದ ಬಂದರೆ ಸಂಜೆ ಮನೆಗೆ ಹೋಗ್ತಾ ಇದ್ದೆ. ಆದರೆ ಈಗ ಹಳ್ಳಿ ಮನೆಯಲ್ಲಿ ನಾನು ಒಬ್ಬಳೇ 3 ವರ್ಷ 4 ವರ್ಷದಿಂದ ಇದ್ದೆ. ಮಕ್ಕಳು, ಮೊಮ್ಮಕ್ಕಳ ಸ್ಕೂಲಿಗಾಗಿ ಒಬ್ಬ ಮಗ ಮಂಗಳೂರಿಗೆ ಬಂದಿದ್ದಾನೆ, ಇಬ್ಬರು ಬೆಂಗಳೂರಲ್ಲಿದ್ದಾರೆ. ಈಗ ನಾನು ಏಕಾಂಗಿ. ಮೊಮ್ಮಕ್ಕಳನ್ನು ನೋಡಲಿಕ್ಕೆ ನೀವು ಹೇಳಿದ್ದಾರಲ್ಲಿ, ನನಗೆ ಅಷ್ಟು ಆಗ್ತಾ ಇಲ್ಲ. ವಾರದಲ್ಲಿ ಒಮ್ಮೆ 2 ಸಲ ಬಾರದಿದ್ದರೆ ಮೊಮ್ಮಕ್ಕಳು ಯಪ್ಪ ಬರ್ಪರ್ ಅಂತ ದಿನಾಲು ಕೇಳ್ತಾರೆ. ಅಂತ ಇದರಲ್ಲಿ ಒಮ್ಮೊಮ್ಮೆ ಇದು ನಂದೇ ಜಾಸ್ತಿ ಆಯಿತಾ, ಇಷ್ಟು ಅಗತ್ಯ ಇದೆಯಾ ಅಂತ ಅನ್ನಿಸ್ತಾ ಇದೆ. ಏನು ಅಂದರೆ, ಇನ್ನೊಂದು ನಾನು ತಿಳ್ಕೊಂಡಾಗೆ, ಫಲ ಕೊಡುವ ಮರಕ್ಕೆ ಮಾತ್ರ ಜನ ಕಲ್ಲು ಬಿಸಾಡೋದು, ಯಾರು ಕೆಲಸ ಮಾಡ್ತಾರ ಅಂತ ಶಾಸಕರಿಗೆ ಮಾತ್ರ ಬೈಯೋದು. ಆದ ಕಾರಣ ಜನ ಬೈತಾರೆ. ಆದರೆ ನಾನು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಏನು ಅಂತ ಕಾಣ್ತಾ ಇದೆ, ಆದರೆ ಮನಸ್ಸು ಕೇಳೋದಿಲ್ಲ. ಆದರೆ ನನಗೆ ಜನ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಸೊಸೆ ಅಂದರು ಒಮ್ಮೊಮ್ಮೆ ಬೈಯೋದಿದೆ, 3 ಮಕ್ಕಳಿದ್ದಾರೆ, ಎಲ್ಲಿದ್ದೀರಿ ಅಂತ ಒಂದು ಫೋನ್ ಮಾಡಿಬಿಡಿ, ಇಲ್ಲಾಂದರೆ ಹುಡುಕುವ ಕೆಲಸ ಆಗ್ತದೆ ಅಂತ. ಆದರೆ ಎಲ್ಲವನ್ನು ನನ್ನ ಮಕ್ಕಳ ಹೆಣ್ಣು ಮಕ್ಕಳ ಥರ ನೋಡುವ ಮೊಮ್ಮಕ್ಕಳಿದೆ, ಸೊಸೆಯಂದ್ರು ಇದ್ದಾರೆ. ಮಕ್ಕಳು ಯಾವಾಗಲೂ ಬೈತಾರೆ, ತುಂಬ ರೆಸ್ಟು, ಇದು ಕೆಲಸ ಮಾಡಬೇಡಿ, ರಾತ್ರಿ ನಿದ್ದೆಗಿಡಬೇಡಿ ಅಂತ. ಮಕ್ಕಳನ್ನು, ಸಂಸಾರವನ್ನು, ಎಲ್ಲವನ್ನು ನೋಡಿಕೊಂಡು ಹೋಗುವ ಕಾರಣ ಇವತ್ತು ನನಗೆ ನನ್ನ ಪುತ್ತೂರು ಕ್ಷೇತ್ರವೇ ಸಂಸಾರ. ಅಲ್ಲ, ನೀವು ಸದನದಲ್ಲಿ ಹತ್ತಾಗ ಅವರ ಅಭಿಪ್ರಾಯ ಏನಿತ್ತು, ಮಕ್ಕಳ ಅಭಿಪ್ರಾಯ, ನಿಮ್ಮ ಕುಟುಂಬದವರ ಅಲ್ಲ? ಸಿ ಎಲ್ ಪಿ ಅಲ್ಲಿ, ಅದು ಸಿ ಎಲ್ ಪಿ ಸದನ ಅಲ್ಲ, ಇದರಲ್ಲೇ ಸ್ವರ್ಣಸೌಧದಲ್ಲೇ ನನ್ನ ತಂಗಿ, ನಾನು ಇವತ್ತಿನವರೆಗೆ ಹತ್ತದಿಲ್ಲ ಅಂತ ಮದ್ರಾಸಿಂದ ಹೆದರಿ ಫೋನ್ ಮಾಡಿರಲು ಚೆನ್ನೈಯಿಂದ. ಅಯ್ಯೋ, ನಿನಗೆ ಅಳುವಂಥದ್ದೇನಾಯಿತು ಅಂತ ಎಲ್ಲಿಂದ ಕೇಳಿದ್ದು ನಾನು. ಟಿ ವಿಯಲ್ಲಿ ಬರ್ತಾ ಉಂಟು, ಎಲ್ಲ ಟಿ ವಿಯಲ್ಲಿ ಉಂಟು ಹೇಳಿ. ಅಂದರೆ ನೀನು ಅಳುದು ತೋರಿಸ್ತಾ ಇಲ್ಲ, ಹೆಗಲಿ ಕೈ ಹಾಕ್ಕೊಂಡು ಅದರಲ್ಲೇ ಆಯ್ತಲ್ಲ ಅಂತ ಹೇಳಿದೆ. ನಾ ಹೇಳಿದೆ ಬೇಸರದಲ್ಲೇನೋ ಮಾತಾಡಿದೆ, ಅದೇನೋ ಇದಾಗಿ ಹಾಗೆ ಬಂದಿದೆ, ಏನಿದಿಲ್ಲ ಅಂತ. ಆದರೆ ಮಕ್ಕಳದನ್ನೇ ಹೇಳ್ತಾ ಇರೋದು, ನೀವು ಲೆಕ್ಕಕ್ಕಿಂತ ಹೆಚ್ಚು ಯಾವುದನ್ನು ತಲೆಗೆ ಹಚ್ಕೊಳ್ಬೇಡಿ, ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಿ, ಎಷ್ಟು ವರ್ಷ ನಡೆದಿದೆ ಅದೇ ನಡೀತದೆ ಅಂತ. ಆದರೆ ಏನೋ ಜನ ನಿರೀಕ್ಷೆ ಇಟ್ಟದಕ್ಕೆ ಏನೋ ಮಾಡುವ ಅಂತ ಹೇಳಿ ಎಲ್ಲ ಕಡೆ ಹೋಗಿ ಜಗಳಾಡೋದು, ಮಿನಿಸ್ಟರ್ಗಳಲ್ಲೂ ಹೋಗಿ ಹೇಳೋದು, ಸರ್ ಅದು ಕೊಡಿ ಇದು ಕೊಡಿ ಅಂತ ಕೇಳಿದ್ರೇ ಸಿಗೋದು. ಹಾಗೆ ಮಾಡಿ ಮಾಡ್ತಾ ಇದ್ದೇನೆ. ನನ್ನ ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ, ಎಲ್ಲರಿಗೂ ತೃಪ್ತಿ ಇದೆ. ಆದರೆ ಆರೋಗ್ಯ ನೋಡಿಕೊ, ಜಾಗ್ರತೆ ಮಾಡ್ಕೊ ಅಂತ ಬುದ್ಧಿ ಹೇಳ್ತಾರೆ ವಿನಃ ಯಾರೂ ಇದು ಮಾಡ್ತಾ ಇಲ್ಲ. ಎಲ್ಲರೂ ಒಂದು, ನಿಮ್ಮನ್ನು ಬಿಟ್ಟು ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರು ರಾಜಕೀಯದಲ್ಲಿ ಇದ್ದಾರಾ? ಇಲ್ಲ ಇಲ್ಲ, ನಾನು ಆಕಸ್ಮಿಕವಾಗಿ ರಾಜಕೀಯ ಬಂದೆ. ನನಗೆ ರಾಜಕೀಯದಲ್ಲಿ ಆಸಕ್ತಿ ಇರಲಿಲ್ಲ. ಅದೇ ಸಾಮಾಜಿಕವಾಗಿ ನನಗೆ ಸ್ವಲ್ಪ ಹೋರಾಟ, ಸ್ಕೂಲಲ್ಲಿದ್ದಾಗಲೇ ನಾನು ಹಾಗೆ ಯಾರದಾದರೂ ಹೆಣ್ಮಗಳಿಗೆ ಅನ್ಯಾಯ ಆದರೆ ಆಗಲೇ ಇದ್ದು ಮಾತಾಡ್ತಿದ್ದೆ ಅಂತ ಸ್ವಭಾವ ಇತ್ತು. ಆಕಸ್ಮಿಕವಾಗಿ ಬಿ ಜೆ ಪಿಗೆ ಬಂದೆ. ಅದರ ಮೊದಲು ಅವಿರೋಧವಾಗಿ ಪಂಚಾಯತ್ ಮೆಂಬರಾಗಿ ಆಯ್ಕೆ ಆಗಿದ್ದೆ, 78ರಲ್ಲಿ ಆಯ್ಕೆ ಆಗಿದ್ದೆ. ಅದನ್ನು ನೋಡಿ ಬಿ ಜೆ ಪಿಯವರು, ಕಾಂಗ್ರೆಸ್ಸಿನವರು, ಜೆ ಡಿ ಎಸ್, ಆಗ ಜನತಾ ಇತ್ತು, ಕರೀತಾ ಇದ್ದರು. ನಾನೊಮ್ಮೆ ಗೋವಾಕ್ಕೆ ಟೂರ್ ಹೋಗಿದ್ದೆ,
ಬಿ ಜೆ ಪಿಯವರು ಶಕುಂತಲಾ ಶೆಟ್ಟಿ ಬಿ ಜೆ ಪಿಗೆ ಅಂತ ಪತ್ರಿಕೆಯಲ್ಲಿ ಹಾಕಿಬಿಟ್ರು. ನಾನು 7 ದಿವಸ ಕಳೆದು ಬಂದಾಗ ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಬೇಡ ಅಂತ ಸುಮ್ಮನೆ ಇದ್ದು ಬಿ ಜೆ ಪಿ ಅಗಿಯೋದು. ಹಾಗೆ ಅದಲ್ಲದೆ ರಾಜಕೀಯ ಆಗ ಇಷ್ಟ ಇರಲಿಲ್ಲ, ಈಗ ಅದಕ್ಕೆ ಬಂದಾಗಿದೆ. ನೀರು ಇಳಿದಿದ್ದೇನೆ, ಅದರಲ್ಲಿ ಈಜುತ್ತಾ ಇದ್ದೇನೆ, ತುದಿ ಮುಟ್ಟಬಹುದು ಅಂತ. ನೀವು ಇನ್ನೂ ಕೂಡ ಮಾಡಬೇಕಾದ ಕೆಲಸ ಬಹಳಷ್ಟಿದೆ, ಬಹಳಷ್ಟು ಅಭಿಮಾನಿಗಳು ನಿಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇಡೀ ರಾಜ್ಯದಲ್ಲಿದ್ದಾರೆ. ಒಬ್ಬ ಮಹಿಳೆಯಾಗಿ ಬಹಳಷ್ಟು ಸಾಧನೆಗಳನ್ನು ನೀವು ಮಾಡಿದ್ದೀರಾ, ಜನತೆಯ ಎಲ್ಲ ಆಶೋತ್ತರಗಳಿಗೆ ನೀವು ಬೇಗನೆ ಸ್ಪಂದಿಸಿ ಇನ್ನೂ ಕೂಡ ಬೆಳೆದು ರಾಜ್ಯದಲ್ಲಿ ಮಂತ್ರಿಯಾಗಿಯಾ ಅಥವಾ ಮುಖ್ಯಮಂತ್ರಿಯಾಗಿಯಾ ದೊಡ್ಡ ಪದವಿ ಗಳಿಸಿ ನಮ್ಮ ಜಿಲ್ಲೆಗೆ ಗೌರವ ತನ್ನಿ ಎಂದು ನಮ್ಮದು ಆಶಯ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ವೀಕ್ಷಕರಿಗೆ ನೀವು ನೀಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿಗೆ, ವಿಶ್ವಾಸಕ್ಕೆ, ನಿಮ್ಮ ಆರೈಕೆಗೆ ಚಿರಋಣಿಯಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಈ ಹೊತ್ತಿನ ಪಬ್ಲಿಕ್ ಚಾಲೆಂಜ್. ಮತ್ತೆ ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾವು ನಿಮ್ಮ ಮುಂದೆ ಬರಲಿದ್ದೇವೆ. ಧನ್ಯವಾದಗಳು.